സജു 22 23 ഇപ്പത്തിരണ്ട് 23 മാർക്ക് നോക്കിക്കൊള്ളണം. സജു 22 23 മൊബൈലില്ല, മൊബൈലില്ല ബ്രദർ, ട്രാൻസ്ലേറ്റ് ചെയ്തോ. മൊബൈലില്ല, മൊബൈലില്ലേ? ഇല്ല ഇല്ല. ನಾವು ಅಪೊಸ್ತಲ ಕೃತಿಗಳು 13ನೇ ಅಧ್ಯಾಯ 22-23ನೇ ವಾಕ್ಯವನ್ನ ನೋಡಿಕೊಳ್ಳೋಣ. ವಾಯಿಚ್ಚೋ ಬ್ರದರ್. ಓಕೆ. ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವಿದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಈಶಾಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ. ಆ ರಕ್ಷಕನೇ ಯೇಸು. ಓಕೆ. ದಾವಿದಿಂದೆ ಪುತ್ರ ವಂಶಾವಲಿಯಲ್ಲಿ യേശു ക്രിസ്തുവിനെ അയക്കും എന്നുള്ള ദൈവത്തിന്റെ വാഗ്ദാനം നിവർത്തിച്ചു എന്നാണ് ഇവിടെ വായിക്കുന്നത്. ഇല്ല ഞാൻ ഓതിരുവന്തു ദാവീദിന വംശദിന്ദ യേശു ക്രിസ്തുനു ഉട്ടി ബരുവന്ത വാഗ്ദാന നെരവേരിദെന്ന ഇല്ലി അവർ ഹേളുവദെന്ന കാണുത്തേവേ. ദാവീദിനെ കുറിച്ച് എഴുതിയിരുന്ന കാര്യങ്ങളെല്ലാം ദാവീദ് നിവർത്തിച്ച് മരിച്ച് പിതാക്കന്മാരോട് ചേർന്നു എന്ന് നമ്മൾ ഇന്നലെ കണ്ടു. ನಾವು ನಿನ್ನೆ ದಾವಿದನ ಕುರಿತಾಗಿ ಬರದಂತೆ ಅವರಿಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅದನ್ನ ಮಾಡಿ ಮುಗಿಸಿದ ಮೇಲೆ ಅವನು ಪಿತೃಗಳ ಸನ್ನಿಧಿಗೆ ಸೇರಿದನು ಎನ್ನುವುದನ್ನ ನಾವು ನಿನ್ನೆ ಕಂಡೆವು. ಅಪ್ಪೋಳ್ ದಾವಿದಿಂದೆ ಸಂತತಿಯಾಗಿ ವರುವ ದಾವಿ ಯೇಸು ಕ್ರಿಸ್ತುವೂ അതേപോലെ തന്നെ തന്റെ ഉത്തരവാദിത്വങ്ങൾ നിവർത്തിക്കും എന്ന ഒരു ആലോചന നമുക്ക് അവിടെ കാണാം. ഇല്ല അതേ രീതിയിൽ ദാവീദന് യാവ രീതി അവനെ കൊട്ട ജവാബ്ദാരിയെന്ന നിഭായിച്ചതിനോ അതേ രീതിയിൽ യേശുക്രിസ്തനെ കൊട്ടന്ത ജവാബ്ദാരിയെന്ന അവനു നിഷ്ഠയിന്ന അതെന്ന പൂർണ്ണഗൊളിച്ചതിനു എന്ന് നാവ് ഇല്ലി കാണുവതെന്ന നോടുത്തേവേ. അബ്രഹാമിന്റെ പുത്രനായ ദാവീദിന്റെ പുത്രനായി യേശു ക്രിസ്തു ജനിച്ചു എന്ന് മത്തായി സുവിശേഷം 1-ാം അധ്യായത്തിൽ നമ്മൾ കാണുന്നു. മത്തായി സുവാർത്തയിൽ അബ്രഹാമിന് വംശദിന്ദ ദാവീദനു ദാവീദിന വംശദിന്ദ യേശു ക്രിസ്തുനു ബന്ധനു എന്ന് നാം നോടുത്തേവെ. അപ്പോ യേശു ക്രിസ്തു രക്ഷിതാവ് എന്നാണ് ലൂക്കോസ് 2:11 ക്രിസ്തുവിന്റെ ജനനത്തെ കുറിച്ച് ദൂതന്മാർ പറഞ്ഞത്. ಲೂಕನ ಬರೆದ ಸುವಾರ್ತೆ 2:11 ನಾವು ನೋಡುವಂತದ್ದು ಯೇಸು ಕ್ರಿಸ್ತನು ರಕ್ಷಕನು ಎನ್ನುವುದಾಗಿ ದೇವದೂತರು ಅಲ್ಲಿ ಪ್ರಕಟಿಸುವುದನ್ನು ನಾವು ಕಾಣುತ್ತೇವೆ. ಓಕೆ. ಅದಿನ್ ಯೇಸು ಕ್ರಿಸ್ತುವಿಂದೆ ವರವಿಂದೆ ಮುನ್ನೋಡಿಯಾಗಿ ಸ್ನಾಪಕ ಯೋಹನ್ನಾನ್ ವನ್ನ ಮಾನಸಾಂತರ ಸ್ನಾನ ಕಳಿಪ್ಪಿಕ್ಕುಂ ಪ್ರಸಂಗಿಕ್ಕುಂ ಎನ್ನಾನ 24-25 ವಾಕ್ಯಗಳು ಪರಯನದು. ಅದೇ ಲೂಕನ ಬರೆದ ಸುವಾರ್ತೆ 2:24-25 ಸ್ನಾನಿಕನಾದ ಯೋಹಾನನು ಮಾನಸಾಂತರದ ಒಂದು ದೀಕ್ಷಾಸ್ಥಾನವನ್ನು ಕೊಡುತ್ತಾನೆ ಎನ್ನುವುದಾಗಿ ಯೇಸುಕ್ರಿಸ್ತನ ಬರೋಣದ ಮುಂಚಿತವಾಗಿ ಪ್ರವಾದನೆಯನ್ನ ಮತ್ತು ಅದು ನೆರವೇರುವುದನ್ನು ನಾವು ಕಾಣುತ್ತೇವೆ. ಆ ಮುನ್ನೊರುಕ್ಕಮಾಯಿ ಸ್ನಾಪಕ ಯೋಹನ್ನಾನ್ ವನ್ನು ಪ್ರಸಂಗಿಚ್ಚು ಎನ್ನ ಇವಡೆ ಈ ಅಧ್ಯಾಯತ್ತಿಂದೆ 23-24-25 ವಾಕ್ಯಗಳಲ್ಲಿ ನಮಗೆ ಕಾಣಾನ್ ಕಳೆಯೂ. ಯಾವ ರೀತಿಯಲ್ಲಿ ಸ್ನಾನಿಕನಾದ ಯೋಹಾನನ ಕುರಿತಾಗಿ ಪ್ರವಾದನೆ ಹೇಳಲ್ಪಟ್ಟಿತ್ತೋ ಆ ಪ್ರವಾದನೆಯಂತೆಯೇ ಅವೆಲ್ಲವೂ ನೆರವೇರಿಸಿದನು ಎನ್ನುವುದಾಗಿಯೂ ಸಹ ನಾವು ಈ ಓದಿದ ಅಧ್ಯಾಯದಲ್ಲಿ ಕಾಣುತ್ತೇವೆ. ಈ ಕಾರ್ಯಗಳೆಲ್ಲಾಂ ಪರಂಜು ಬಂದಿಟ್ಟು ಪೌಲೋಸ್ ಪರಯಗೆಯಾನ. ಇದು ಪೌಲೋಸಿನ್ದ ಪ್ರಸಂಗಮಾನ ನಾವಿಪ್ಪೋಳ್ ಚಿಂತಿಚುಕೊಂಡಿರಿಕ್ಕುನ್ನದು. ಈಗ ನಾವು ಧ್ಯಾನ ಮಾಡ್ತಾ ಇರುವಂತದ್ದು ಪೌಲನ ಒಂದು ಪ್ರಸಂಗದ ವಿಚಾರವಾಗಿದೆ. ಅವನು ಪ್ರಸಂಗ ಮಾಡುತ್ತಿರುವಂತ ಒಂದು ವಿಷಯದ ಆಧಾರದ ಮೇಲೆ ಈಗ ನಾವು ನೋಡ್ತಾ ಇರುವಂತದ್ದು ಇವೆಲ್ಲವೂ. ಅಪ್ಪೋ 17-ಆಂ ವಾಕ್ಯಂ ಮೊದಲ್ ಮಿಸ್ರೈಮಿಲೆ ಅಡಿಮತ್ವಂ ತೊಡಂಗಿ ಇಸ್ರಾಯೇಲ್ ಮಕ್ಕಳೆ ವಾಗ್ದತ್ತ ದೇಶತ್ತು ಕೊಂಡು ವಂದು ಪಾರ್ಪಿಚ್ಚು
ദാവീദ് വരെയുള്ള ചരിത്രം ഇതുവരെ പറഞ്ഞു പൗലനു ಅಲ್ಲಿ ನೆರೆದಿರುವಂತ ಸಭೆಗೆ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ಕರೆತಂದು ಅಲ್ಲಿ ಅವರನ್ನ ನಡೆಸುವುದರೊಂದಿಗೆ ಅಲ್ಲಿ ರಾಜ್ಯಗಳನ್ನು ವಿಭಾಗಿಸಿ ಕೊಡುವುದರೊಂದಿಗೆ ಅಲ್ಲಿಂದ ಸಮುವೇಲನವರೆಗೆ ಸಮುವೇಲನಿಂದ ದಾವಿದನವರೆಗೆ ಈಗ ಅವನು ವಿಷಯವನ್ನ ತಂದು ನಿಲ್ಲಿಸಿದ್ದಾನೆ ಇಪ್ಪೋ ದಾವಿದಿನ್ದೆ ಸಂತತಿಯಾಗಿ ಯೇಸುಕ್ರಿಸ್ತು ಎನ್ನ ರಕ್ಷಿತಾವು ಜನಿಚು ಎನ್ನಾನ ಒಡುವಿ ಪರಣು ನಿರ್ತಿಯದು ಈಗ ಕೊನೆಗೆ ಆ ದಾವಿದನ ವಂಶದಿಂದ ಬಂದಂತ ಯೇಸುಕ್ರಿಸ್ತನೆಂಬಂತವನು ಜನಿಸಿದನು ಎನ್ನುವಂತದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಎನ್ನಿಟ್ 26 ಆಂ ವಾಕ್ಯತಿ ಪೌಲೋಸ್ ಪರಯನು ಅಬ್ರಹಾಮ್ ವಂಶತಿಲೆ ಮಕ್ಕಳೂ ಅವರೋಡ ಸೇರ್ನ ಭಕ್ತನ್ಮಾರುಮಾಯುಳ್ಳೋರೆ ನಮುಕಾಗುನು ಈ ರಕ್ಷಾವಚನ ಅಲ್ಲಿ 26ನೇ ವಚನದಲ್ಲಿ ನಾವು ಈಗ ಓದ್ತೇವೆ ಅಬ್ರಹಾಮನ ವಂಶಸ್ಥರೆ ಮತ್ತು ನಿಮ್ಮಲ್ಲಿರುವ ಯಹೂದ ಮತಾವಲಂಬಿಗಳೇ ನಮಗೆ ಈ ರಕ್ಷಣಾ ವಾಕ್ಯವು ಕಳುಹಿಸಿ ಅದೆ ಎಂದು ಹೇಳುತ್ತಾನೆ ಎಂದು ಪರഞ്ഞാൽ ದೈವತ್ತಿന്റെ ಸ್ವಂತ ಜನಮಾಯ ಯಹೂದന്മാರ್ ಅವಡೆ ಉണ്ട് ಅವರ್ ಅಲ್ಲ ಈ ವಚನത്തിന്റെ ಅವಕಾಶಿಗಳ ನಮ್ಮಳാണ് ಅಲ್ಲಿ ಹೇಳುತ್ತಿರುವಂತದ್ದು ಈ ದೇವರ ವಂಶಸ್ಥರಾದಂತ ದೇವರಿಗೆ ಸಂಬಂಧಪಟ್ಟವರಾದಂತ ನಿಮಗೂ ಮಾತ್ರವಲ್ಲ ನಮಗೂ ಈ ರಕ್ಷಣೆಯನ್ನ ಕೊಡಲ್ಪಟ್ಟಿ ರಕ್ಷಣೆಯ ಸ್ವಾರ್ಥಿ ಕಳಿಸಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಿದ್ದಾನೆ ಕಾರಣ ಅದಿಂಡೆ ಅಡುತ್ತ ವಾಕ್ಯತಿ ಪರಯನುಂಡ ಯೆರೂಶಲೇಮ್ ನಿವಾಸಿಗಳು ಅವರുടെ ಪ್ರಮಾಣಿಗಳು ಅವನೆಯೋ ಶಬತ್ತು ತೋರಂ ವಾಯಿಚು ವರುನ ಪ್ರವಾದಕന്മാരുടെ ವಚನಗಳೆಯೋ ತಿರಿಚರಿಯಾದೆ ಅವನೆ ಶಿಕ್ಷೆಗೆ ವಿಧಿಸು 27ನೇ ವಚನದಲ್ಲಿ ಈಗ ನೋಡುತ್ತೇವೆ ಯೆರೂಶಲೇಮಿನಲ್ಲಿ ವಾಸವಾಗಿರುವಂತ ಅಧಿಕಾರಿಗಳು ಮತ್ತು ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನು ಗ್ರಹಿಸದೆ ಅವನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಮರಣದಂಡಿಗೆ ಒಪ್ಪಿಸಿದರು ಎಂದು ನೋಡುತ್ತೇವೆ 27ನೇ ವಾಕ್ಯದಲ್ಲಿ ಒಂದು ವಾಕ್ ಇಂಗನೆಯುಂಡ ಪ್ರವಾದಕ ಅವನೆಯೋ ಪ್ರವಾದಕന്മാരുടെ ವಚನಗಳೆಯೋ ತಿರಿಚರಿಯಾದೆ ತಿರಿಚರಿಯಾದೆ ಅವನೆ ಶಿಕ್ಷೆಗೆ ವಿಧಿಸು 27ನೇ ವಚನದಲ್ಲಿ ಹೀಗೆ ಬರೆದಿದೆ ಯೇಸುಕ್ರಿಸ್ತನನ್ನಾಗಲಿ ಅಥವಾ ಪ್ರತಿ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಅವರು ಗ್ರಹಿಸದೆ ಅವನನ್ನು ಅಪರಾಧಿ ಎಂದು ತೀರ್ಪು ಮಾಡಿದರು ಎಂದು ನೋಡುತ್ತೇವೆ ಅಪ್ಪೋ ಈ ವಚನಗಳಲ್ಲೆಲ್ಲಾ ಪಳೆಯ ನಿಯಮತಿಲ್ಲೆಲ್ಲಾ ಎಳೆದಿ ಬೆಚ್ಚಿರುವ ಪ್ರವಚನಗಳೊಂದೂ ಈ ದೈವಜನತ್ತಿನ ಮನಸ್ಸಿಲಾಯಿಟ್ಟುണ്ടായില്ല ಹಾಗಾಗಿ ಇಲ್ಲಿ ತಿಳಿಸಲ್ಪಟ್ಟಿರುವಂತ ಪ್ರವಾದಿಗಳ ಮುಖಾಂತರ ಯೇಸುಕ್ರಿಸ್ತನ ಮುಖಾಂತರ ತಿಳಿಸಲ್ಪಟ್ಟಂತ ಯಾವುದೇ ಪ್ರವಾದನೆಗಳು ಇವರು ಅರ್ಥ ಮಾಡಿ ದೇವಜನರಾದಂತ ಇವರೇ ಆರಿಸಲ್ಪಟ್ಟಂತ ಇವರೇ ಅರ್ಥ ಮಾಡಿಕೊಂಡಿರಲಿಲ್ಲ ಎನ್ನುವುದಾಗಿ ಇದರಿಂದ ನೋಡುತ್ತೇವೆ ಅങ്ങനെ ಅರಿഞ്ഞിരുന്നു എങ്കിൽ അവർ തേജസ്സിന്റെ കർത്താവിനെ ക്രൂശിക്കുകയില്ലായിരുന്നു എന്ന് 1 കൊരിന്ത്യർ 2:8 എഴുതിയിട്ടുണ്ട് ಒಂದು ಕುರಿತ 2:8 ಇವರೇನಾದರೂ ಈ ಯೇಸುಕ್ರಿಸ್ತನ ಕುರಿತಾಗಿರುವಂತ ವಿಷಯವನ್ನ ಪ್ರವಾದನೆಗಳ ಮುಖಾಂತರ ಹೇಳುವಂತ ವಿಷಯವನ್ನ ಇವರೇನಾದರೂ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡಿದ್ರೆ ಈ ನಮ್ಮ ಶ್ರೇಷ್ಠ ಕರ್ತನಾದ ಯೇಸುಕ್ರಿಸ್ತನನ್ನ ಇವರು ಮಹಿಮೆಯುಳ್ಳ ಕರ್ತನನ್ನ ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂದು ಸಹ ಹೇಳುತ್ತಾನೆ ಓಕೆ ಯೋಹನ್ನಾನ್ಟೆ ಸುವಿಶೇಷಂ 1:11 പറയുന്നു അവൻ സ്വന്തത്തിലേക്ക് വന്നു സ്വന്തമായവർ ಅವನೆ ಸ್ವೀಕರಿಸಲಿಲ್ಲ ಯೋಹಾನ್ ಬರೆಸುವ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆದಿದೆ ಅವನು ಸ್ವಾಸ್ಥ್ಯಕ್ಕೆ ಬಂದನು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಓಕೆ ಇಪ್ಪ ನಮ್ಮ ವಾಯಿಚ 13:27 ಒಡುವಿಲ್ ಪರಯನುണ്ട് ಅವನೆ ತಿರಿಚರಿಯಾದೆ ಶಿಕ್ಷೆಗೆ ವಿಧಿಕುಗಯಾಲ್ ಆ ಪ್ರವಚನಗಳಕ್ಕೆ ನಿವರ್ತಿ ವರುತ್ತಿ ನಾವು 27ನೇ ವಚನದಲ್ಲಿ ನಾವು ನೋಡುತ್ತೇವೆ ಅವರು ಹೇಳಿದಂತ ಪ್ರವಾದಿಗಳ ವಾಕ್ಯಗಳನ್ನು ಗ್ರಹಿಸದೆ ಅವನನ್ನು ಅಪರಾಧದಿಂದ ತೀರ್ಪು ಮಾಡಿ ಏನು ವಾಕ್ಯಗಳಲ್ಲಿ ಪ್ರವಾದನೆಗಳಲ್ಲಿ ಬರೆದಿತ್ತೋ ಅದನ್ನೇ ಅವರು ನೆರವೇರಿಸಿದರು ಎಂದು ನೋಡುತ್ತೇವೆ ಅದನ್ನೇ ಅದನ್ನು ನೆರವೇರಿಸಿದರು അപ്പോൾ യേശു ക്രിസ്തുവിന് എന്തൊക്കെ സംഭവിച്ചുവോ അതെല്ലാം ദൈവത്തിന്റെ പുസ്തകത്തിൽ മുന്നമേ കുറിച്ച് വെച്ചിരുന്നു ಹಾಗಾಗಿ
ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಬಂದಾಗ ಏನೆಲ್ಲ ಸಂಭವಿಸಿತೋ ಅದೆಲ್ಲವೂ ದೇವರು ಮುಂದಾಗಿಯೇ ಬರಸಿದಂತೆಯೇ ಅದೆಲ್ಲವೂ ಸಂಭವಿಸಿತು ಓಕೆ 28 ಆಂ ವಾಕ್ಯದಲ್ಲಿ പിന്നെ നമ്മൾ വായിക്കുന്നത് മരണത്തിന് ഒരു കാരണവും കാണാതിരുന്നിട്ടും അവനെ കൊല്ലണമെന്ന് അവർ പീലാത്തോസിനോട് അപേക്ഷിച്ചു. 28-ാം വചനത്തിൽ ഹീഗെ ബർദിദേ മരണദണ്ഡനിക കാരണമേനു തമഗെ സിക്കദിദ്ദരു ആതനന കൊല്ലിസബേക്കെന്നു പീലാത്തനന കേളിക്കൊണ്ടരു. ഓക്കേ, ആ ഒരു ഒരു കാരണവും കാണാഞ്ഞിട്ട് എന്ന് പറയുമ്പോൾ കേവലം കുറച്ച് ചോദ്യങ്ങൾ ചോദിച്ച് കണ്ടുപിടിക്കാതിരിക്കുകയല്ല ചെയ്തത്. 6 കോടതികളിൽ യേശുവിനെ വിസ്തരിച്ചു. ഇവർക്ക് ഏനു കാരണവാനോ സിക്കാതിരു എന്നുവാഗ അവർക്ക് അവനന്ന കേവല ഒന്ന് 5 നിമിഷം വിചാരണ മാഡിബിട്ടു ആ തീർപ്പന്ന മാഡുകളില്ല. അവർ സുമാരു 6 ന്യായാലയങ്ങളിൽ കോർട്ട് 6 കോർട്ടിൽ നിൽസി അവനന്ന വിചാരണ മാടി നന്തര അവനിക്ക് ಆ ನ್ಯಾಯ ತೀರ್ಪನ್ನ ಅಂದ್ರೆ ಮರಣದಂಡನೆಯನ್ನ ವಿಧಿಸುವುದನ್ನ ನಾವು ಕಾಣುತ್ತೇವೆ. ಒಂದು ರಾತ್ರಿ ಮುಳುವ ಕರ್ತಾವಿನೆ 6 ಕೋಡದಿಗಳಿಲ್ ಮಾರಿ ಮಾರಿ ವಿಸ್ತರಿಕೆಯಾಗಿರುವುದು. ಒಂದೇ ಒಂದು ರಾತ್ರಿಯಲ್ಲಿ 6 ನ್ಯಾಯಾಲಯಗಳಲ್ಲಿ 6 ಕೋರ್ಟ್ಗಳಲ್ಲಿ ಅವನನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡೋಗಿ ವಿಚಾರಣೆ ಮಾಡಿದರು. ഇന്നത്തെ പോലെ വാഹനങ്ങളോ പോലീസ് പ്രൊട്ടക്ഷനോ ഒന്നുമില്ലാതെ നടത്തിക്കൊണ്ടാണ് യേശുവിനെ പീലാത്തോസിന്റെ അടുക്കലും കയ്യഫാവിന്റെ അടുക്കലും ഹന്നാവിന്റെ അടുക്കലും സന്നിധി സംഘത്തിലും എല്ലാം മാറി മാറി കൊണ്ടുപോയിരുന്നത്. ഈ ദിനങ്ങളിൽ ഇരുവത്തെ വാഹനങ്ങളിൽ കർക്കൊണ്ടു അവനന്ന ഈ കോർട്ട് 6 കോർട്ടുകളിൽ കർക്കൊണ്ടുപോകില്ല, നടിച്ചുകൊണ്ടേ കായഫന ബളിയിൽ അന്നന ബളിയിൽ ഹെരോദന ബളിയിൽ പീലാത്തന ബളിയിൽ സമത്തു ಪರಿಸಾಯರ ಆ ಹಿರಿಯರ ಸಂಘದಲ್ಲಿ ಇವನನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡುತ್ತಾರೆ. ಅಂಗನೆ ವಿಸ್ತರಿಸಿಟ್ಟು 6 ಕೋಡದಿ ಎಂದು ನಾನು പറഞ്ഞದು ಆದ್ಯಂ ಹನ್ನಾವಿന്റെ അടുക്കലേക്കും പിന്നെ കയ്യഫാവിന്റെ അടുക്കലേക്കും പിന്നെ സന്നിധി സംഘത്തിലേക്കും കൊണ്ടുപോയി. ಮೊದಲು ಅನ್ನನ ಬಳಿಯಲ್ಲಿ, ನಂತರ ಕಾಯಫನ ಬಳಿಯಲ್ಲಿ, ನಂತರ ಹಿರಿಸಭೆಯವರ ಮುಂದೆ ಒಂದೊಂದೇ ಒಂದೊಂದು ಕಡೆನೇ ಅವರು ಕರ್ಕೊಂಡು ಹೋಗ್ತಾರೆ. 4-ಆಮದು ಪಿಲಾತೋಸ್, 5-ಆಮದು ಹೆರೋದಾವ್, ವೀಂಡಂ ಪಿಲಾತೋಸ್. 4-ನೇದು ಹೆರೋದನು, 4-ನೇದು ಪಿಲಾತನು, ನಂತರ ಹೆರೋದನು, ಮತ್ತೆ ಪಿಲಾತನ ಬಳಿಯಲ್ಲಿ 7-ನೇ ಸಲ ಕರ್ಕೊಂಡು ಬರ್ತಾರೆ. ಇಂಗನೆ 6 ಪೇರ್ ಕರ್ತಾವಿನ ವಿಸ್ತರಿಸು. ಹೀಗೆ 6 ಜನರು ಯೇಸು ಕ್ರಿಸ್ತನನ್ನ ವಿಚಾರಣೆ ಮಾಡಿದರು. എന്നിട്ട് അവിടെ എഴുതിയിരിക്കുകയാണ്, ഇപ്പൊ നമ്മൾ 28-ാം വാക്യത്തിൽ വായിച്ചു, മരണത്തിന് ഹേതു ഒന്നും കാണാഞ്ഞിട്ട്. ನಾವು 28-ನೇ ವಚನದಲ್ಲಿ ನಾವು ನೋಡಿದೆವು ಮರಣದಂಡನೆಗೆ ಕಾರಣವೇನಾದರೂ ಅವರಿಗೆ ತಮಗೆ ಸಿಕ್ಕದಿದ್ದರು ಎಂದು ನೋಡುತ್ತೀವಿ. ಇಷ್ಟು ವಿಚಾರಣೆ ಮಾಡಿ ಅವರಿಗೆ ಮರಣಕ್ಕೆ ಕಾರಣವಾದ ಏನು ಕಾರಣ ಸಿಗಲಿಲ್ಲ ಅವರಿಗೆ, ಅಷ್ಟು ವಿಚಾರಣೆ ಮಾಡಿದ್ರು. ವೀಂಡಂ ಯೋಹನ್ನಾನ್ 18:38 ಪಿಲಾತೋಸ್ ಬರೆಯುವಾನ ನಾನ್ ಅವನಿ ಒಂದು ಕುಟ್ಟವೂ ಕಾಣುವುದಿಲ್ಲ. ನಾವು ಯೋಹಾನುಪುರ ಸುವಾರ್ತೆ 18-ನೇ ಅಧ್ಯಾಯ 28-ನೇ ವಚನದಲ್ಲಿ 28-ನೇ ವಚನದಲ್ಲಿ ಅವನು ಹೇಳುವಂತದ್ದು ಇವನಲ್ಲಿ ನಾನು ಯಾವ ಅಪರಾಧವನ್ನು ನಾನು ಕಾಣುತ್ತಿಲ್ಲ ಎನ್ನುವಾಗಿ ಹೇಳುತ್ತಾನೆ. ವೀಂಡನ್ ಲೂಕೋಸ್ 23:4 ಪರಯನ್ನುಂಡ ಈ ಮನುಷ್ಯನಿ ನಾನು ಒಂದು ಕುಟ್ಟವೂ ಕಾಣುವುದಿಲ್ಲ. ಲೂಕನ ಬರೆದ ಸುವಾರ್ತೆ 23-ನೇ ಅಧ್ಯಾಯ 4-ನೇ ವಚನದಲ್ಲಿ ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸಿಲ್ಲವೆಂದು ಹೇಳುತ್ತಾನೆ. പിന്നീട് അതിന്റെ തന്നെ 14-ാം വാക്യത്തിൽ ഹെരോദാവും ഒരു കുറ്റവും കണ്ടില്ല എന്ന് എഴുതിയിട്ടുണ്ട്. അതേ അധ്യായത്തിൽ നാവ് ഹെരോദിനെ എഴുതിത്താനെ നാനും അവനല്ലി യാവ അപരാധവന്നു കാണത്തില്ല എന്ന് എഴുതാനെ. അപ്പോ ഇങ്ങനെ യേശു ക്രിസ്തുവിനെ പല പ്രാവശ്യം തിരിച്ചും മറിച്ചും വിസ്തരിച്ചിട്ടും ഒരു കുറ്റവും യേശു ക്രിസ്തുവിൽ കണ്ടെത്താൻ അവർക്ക് ആർക്കും കഴിഞ്ഞില്ല. ಹೀಗೆ ಅವರು ತಿರುಗಾ ಮುರುಗಾ ಎಲ್ಲ ಪ್ರಶ್ನೆ ಮಾಡಿದ್ರು ಅವರಿಗೆ ಯೇಸು ಕ್ರಿಸ್ತನಲ್ಲಿ ಯಾವ ಅಪರಾಧವೂ
क्रूशिक्या सेरी बंद जनसमूह शिलेसुता यादृच्छिक संभव अकस्मिकवा घटने ना योचिसबोधु दैववचन प्रवचन एल क्यों ദൈവം നൂറ്റാണ്ടുകൾക്ക് മുൻപ് കുറിച്ചു വെച്ചിരുന്നു ഒരു സിനിമ ചിത്രകഥയന്തേ ആ ചിത്രകഥയന്തേ സിനിമ നിർമ്മിക്കുവന്തേ ദേവരു ഈ ഒരു യേശുക്രിസ്തുവിനെ വിഷയമായി ജഗദുത്പത്തിക്ക് മുൻചിതമായി മാത്രമല്ല പ്രവാദികള മുഖാന്തര സാവരാറു വർഷങ്ങളെ ഹിന്ദനെ ഈ രീതിയല്ലേ നടയേബേക്കുമ്പോദാഗി മുണ്ടാഗി ബർസിദന്തേ ഇവെല്ലവും നടയേതു അപ്പോസ്തല പ്രവൃത്തി 4ന്റെ 27ൽ അത് വളരെ വ്യക്തമായി എഴുതിയിട്ടുണ്ട് യേശു എന്ന പരിശുദ്ധ ദാസന് വിരോധമായി ഹെരോദാവ് പീലാത്തോസ് ജാതികൾ ഇസ്രായേൽ ജനം ഒന്നിച്ചുകൂടി സംഭവിക്കണമെന്ന് നീ മുമിച്ചതൊക്കെ അവനോട് ചെയ്തിരിക്കുന്നു നാവു അപ്പോസ്തല കൃത്യ 4ನೇ അധ്യായ इपत्ता मुखांतर इपत्ते मुखांतर नोड़ते कई निन्कलू मोदल नियम नोड़ते दैव प्लानो अदुशुरण देवर याद योजना हाकड़ो आ योजन അതാണ് ഇവിടെ പ്രസംഗത്തിൽ പൗലോസ് 13ാം അധ്യായം 29ാം വാക്യത്തിൽ എഴുതി പറഞ്ഞിരിക്കുന്നത് ഇതിനെ പൗലനു 13ാം അധ്യായത്തിൽ ദേവര പ്ലാൻ ഏനിത്തു യോജന ഏനിത്തു അതു ക്രിസ്തുനല്ലി നിറവേറിയതു എന്നുവതേ പ്രസംഗത തിരുളു അങ്ങനെ 29ാം വാക്യം പറയുന്നു എഴുതിയിരിക്കുന്നതൊക്കെ തികച്ചതിനു ശേഷം മരത്തിൽ നിന്ന് ഇറക്കി കല്ലറയിൽ വെച്ചു കൊനേയായി 29ാം വചനത്തിൽ നാവു അവൻ ആ പ്രസംഗദ അന്തിമ ആതന വിഷയമായി ശാസ്ത്രത്തിൽ ബരിദിരുവതെന്നല്ല നിർവേരിച്ചത മേലെ ആതനനു മരദ കമ്പദിന്ദ ഇളിസി സമാധിയിലിട്ടരു എന്ന് നോടുത്തേവ ഇവിടെ ഈ കല്ലറയിൽ വെച്ചു എന്ന് പറയുമ്പോൾ അവിടെ ഒരു കാര്യം നമ്മൾ മനസ്സിലാക്കേണ്ടതുണ്ട് ಇಲ್ಲಿ ಸಮಾಧಿಯಲ್ಲಿಟ್ಟರು ಎಂದು ಹೇಳುವಾಗ ಅಲ್ಲಿ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯವಿದೆ ಸಾಧಾರಣ ಈ ಕುರಿಶಿಲಡಿಚು ಕೊಲ್ಲುವ ಕುತ್ತವಾಳಿಗಳുടെ ಶರೀರಗಳು ಆರೂ ಕೊಂಡುಪೋಯಿ ಅಡಕಂ ചെയ്യാರಿಲ್ಲ ಸಾಧಾರಣವಾಗಿ ಈ ಮರದ ಕಂಬದ ಮೇಲೆ ಕೊಂದಂತ ಅಪರಾಧಿಗಳಿಗೆ ತೆಗೆದುಕೊಂಡು ಇಳಿಸಿ ಅವರನ್ನು ಸಮಾಧಿ ಮಾಡುವುದಿಲ್ಲ അവരുടെ ശരീരങ്ങൾ അവിടെ അതിനപ്പുറത്തുള്ള ബെൻഹിന്നോം താഴ്വരയിലേക്ക് വലിച്ചെറിയുകയാണ് പതിവ് അല്ലിരുവന്ത ബെൻഹിന്നോം എന്നന്ത ഇളിജാരിനല്ലി ഈ ബോഡിയെന്ന ദേഹവന്ന തെഗെದುകൊണ്ടു ഹോഗി അല്ലി ബിസാക്താരെ ആ പട്ടണത്തിലെ മുഴുവൻ മാലിന്യങ്ങളും അഴുക്കുകളും കൂടി കിടക്കുന്ന സ്ഥലമാണ് ബെൻഹിന്നോം താഴ്വര ഈ ബെൻഹിന്നോം എന്നന്ത ഇളിജാരു പ്രദേശ ಅದು ಆ ನಗರದ ಎಲ್ಲಾ ಗಲೀಜುಗಳನ್ನ ಕಸಗಳನ್ನ ತೆಗೆದು ತಂದು ಹಾಕುವಂತ ಪ್ರದೇಶ ಆ ಸ್ಥಳದಲ್ಲಿ ಈ ದೇಹವನ್ನ ತೆಗೆದು ಹೋಗಿ ಬಿಸಾಕುತ್ತಾರೆ ಯೇಸುವಿನ್ದ ಶರೀರವೂ ಅങ്ങനെ ತನ್ನೆ ಕಿಡಕೇಂಡದಾಯಿರನು ಯೇಸುವಿನ ದೇಹ ಅದೇ ರೀತಿಯಲ್ಲಿ ಅಲ್ಲಿ ಬಿಸಾಕಬೇಕಾಗಿತ್ತು ಪಕ್ಷೆ ಯೆಶಯ ಪ್ರವಚನಂ 53ನ್ದೆ 9ಾಂ ವಾಕ್ಯತಿಲ್ അവന് സമ്പന്നൻ ദുഷ്ടന്മാരോടുകൂടെ ശവക്കുഴി കൊടുത്തു അവന്റെ മരണത്തിൽ അവൻ സമ്പന്നന്മാരോടുകൂടെ ആയിരുന്നു എന്ന് പ്രവചനമുണ്ട് യെശയ്യാവ് ബരദ പ്രവാചന ഗ്രന്ഥ 53ാം അധ്യായ 9ാം വചനത്തിൽ ഹീഗെ ബർദിദെ ആ പ്രവാചനയന്തെ നന്ന യെസ് ദുഷ്ടന്മാരോടുകൂടെ അവനെ മാടിദ്ദരു അവന ബായിലെ വഞ്ചനയനു സിഗദിദ്ദരു അവൻ സത്താഗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು ಎಂದು ಪ್ರವಾದನೆ ಬರೆಯಲ್ಪಟ್ಟಿದೆ
സമ്പന്നന്മാരോടുകൂടെ അടക്കി എന്നൊരു വാക്യമില്ലേ ബ്രദർ? പുഷ്ടര പുഷ്ടര എന്നുണ്ട്, പുഷ്ടര അല്ല, ഉള്ളവരുടെ നടുവേ അവനെ ഓടിട്ടുണ്ട്. ഓക്കെ, പുഷ്ടരും പിന്നെ പുഷ്ടര നടുവേ രണ്ടും നല്ലവരും. യേശുക്രിസ്തുവിന്റെ ശരീരം ആ ബെൻഹിന്നോം താഴ്വരയിലേക്ക് ദുഷ്ടന്മാരുടെ ഇടയിലേക്ക് എറിഞ്ഞു കൊടുക്കാതെ അത് സമ്പന്നന്മാരുടെ കല്ലറയിൽ അടക്കം ചെയ്യപ്പെട്ടു. അവനു സത്താക ആ കെട്ടവര മധ്യേ അവന ദേഹവന്ന ബിസാക്കതെ ഒള്ളവര നടുവേ ഒന്ന് സമ്പന്നരാകുന്ന ഒള്ള ജനറ നടുവേ അവനന്ന ഓടിട്ടു എന്നു അല്ലി പ്രവാചന ബരിയൽപ്പെട്ടിതെ. അതിന് ദൈവം ഉപയോഗിച്ചത് രണ്ട് വ്യക്തികളെയാണ്. അതുകൊസ്കര ഉപയോഗിച്ചുകൊണ്ടത് സത്യവേദത്തിൽ ഇബ്ബർ വ്യക്തികളാണ് ദൈവർ ഉപയോഗിച്ചുകൊണ്ടെ. ഒന്ന് അരിമത്തയിലെ ജോസഫും ഒന്ന് നിക്കോദിമോസും. ഒന്ന് അരിമത്തയനായ യോസഫിനും എരടു രാത്രി വേളയിൽ ദൈവ യേശുക്രിസ്തനെ കാണലേക്ക് വന്നത നിക്കോദിമോസും. ഈ രണ്ടു പേരും ഭീരുക്കളായിരുന്നു. ഇവരിബ്ബരും ധൈര്യവന്തരായിരുന്നു. യോഹന്നാൻ 19:38 എഴുതിയിരിക്കുന്നത് യഹൂദന്മാരെ പേടിച്ചിട്ട് രഹസ്യത്തിൽ യേശുവിന്റെ ശിഷ്യനായിരുന്ന അരിമത്തയിലെ ജോസഫ് എന്നാണ്. യോഹന്നാൻ 19:38 വചനത്തിൽ നാവ് ഈ ഓത്തേവെ യഹൂദ്യര ഭയദിന്ദ ഗുപ്തവായി യേശുവിന് ശിഷ്യനായിട്ട് അരിമത്തനായ അരിമത്തയനായ യോസഫിൻ എന്ന് പറഞ്ഞത്. അപ്പോൾ അവൻ രഹസ്യ ശിഷ്യനായിരിക്കുന്നത് സമൂഹത്തെ ഭയപ്പെട്ടിട്ടാണ്. അവനൊപ്പ രഹസ്യ ശിഷ്യനായിട്ടു ആ യഹൂദ്യരെന്ന ഭയപ്പെട്ടു അവനു രഹസ്യ ശിഷ്യനായിരുന്നു. ഇന്നും അനേകം ആളുകൾക്ക് യേശുക്രിസ്തുവിനെ അനുഗമിക്കാൻ താല്പര്യമുണ്ട്, ക്രിസ്തു ദൈവമാണ് രക്ഷിതാവാണ് എന്ന് എല്ലാം അറിയാം, പക്ഷെ അവർക്ക് ഭയമാണ്. ഇന്ദുസഹ അനേകരികെ യേശു ക്രിസ്തുന്ന രക്ഷകനെന്തു മറ്റു ആത്തന ശിഷ്യരാകുവാൻ മനസ്സിരുവന്തവർ അനേകരിദ്ദാരെ. ആദരെ അവരു ജനസമൂഹവിഗെ ഭയപ്പെട്ടു ജനറിഗെ എതിരി അവരു ബഹിരംഗവായി കാണിച്ചിക്കൊള്ളതെ ഹോഗുത്തിരുവന്തവർ അനേകരിദ്ദാരെ. മത്തായി 27:57 ഈ ജോസഫിനെ കുറിച്ച് പറയുന്നത് അരിമത്തിക്കാരനായ ജോസഫ് എന്ന ധനവാൻ എന്നാണ്. മത്തായി സുവാർത്ത 57:57 അരിമത്തനായ യോസഫ് എന്ന ഒബ്ബ ധനവന്തനു ഇവനു സഹ യേശുവിന ശിഷ്യനായിരുന്നു എന്ന് പറഞ്ഞത്. അപ്പോ അവൻ ധനവാനാണ്, പക്ഷെ അവന് പേടിയാണ്. അവനൊപ്പ ശ്രീമത്തനും ആദരെ അവനക്ക് ഭയത്തു. ഇനി ലൂക്കോസ് 23:50 പറയുന്നത് അവൻ നല്ല 23:50 നല്ലവൻ നീതിമാൻ ദൈവരാജ്യത്തെ കാത്തിരുന്നവനുമായ മന്ത്രിയാണ് അവൻ. മന്ത്രി ലൂക്കോസ് 23:50 ഈ അരിമത്തനായ യോസഫിനെ കുറിച്ച് ഈഗ പറഞ്ഞത് അവനു ഇരുസഭയവനും ഉത്തമനും സത്പുരുഷനും ദേവര രാജ്യവന്നു എതിരു നോടുവനും അവന് ഇരുസഭയ ആലോചന അത് നോടുത്തേവെ. ഇനി നമുക്ക് വീണ്ടും ഒരു വാക്യം കൂടി വായിക്കാം. മർക്കോസ് 15:42 ഒരു ശ്രേഷ്ഠ മന്ത്രി എന്നാണ് അവനെ സംബോധന ചെയ്തിരിക്കുന്നത്. 15:42 മാർക്കോസ് സുവാർത്ത 15:47 ನೋಡುತ್ತೇವೆ. ನಲವತ್ಮೂರು ಕನ್ನಡದಲ್ಲಿ ಈಗಿರಲಾಗಿ ಅರಿಮತ್ತಾಯದ ಯೋಸೇಫ್ ಎಂಬುವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಎದುರು ನೋಡುತ್ತಿದ್ದನು. ಅವರು ಮಂತ್ರಿ ಉಂಡೋ ಬ್ರದರೆ, ಶ್ರೇಷ್ಠ ಮಂತ್ರಿ ಮಿನಿಸ್ಟರ್. ಮಂತ್ರಿ ಇಲ್ಲ, ಅವನೊಬ್ಬ ಉತ್ತಮ ಮಂತ್ರಿ ಆಗಿದ್ದನು ಎಂದು ಸಹ ನೋಡುತ್ತೇವೆ. ಓಕೆ ಓಕೆ. അപ്പൊ അവനൊരു മന്ത്രി ആയിരുന്നു. അവിടെ ക്രിസ്തു മരിച്ചു കഴിഞ്ഞപ്പോ ഇരുസഭയവരിൽ ഘനവന്തൻ ഉന്നത അധികാരി ആയിരുന്നു, ഹയർ ഓഫീസർ. അതെ, മലയാളത്തിൽ മന്ത്രി എന്നാ. ഓക്കെ, അപ്പോൾ
ഇതുവരെ അവൻ ഭയപ്പെട്ടിരുന്ന ഒരു രഹസ്യ ശിഷ്യനായിരുന്നു ഇല്ലിവർഗൂ ഒന്ന് ഭയപ്പെടുവന്ത ഒന്ന് രഹസ്യ ശിഷ്യനായിരുന്നു പക്ഷേ കർത്താവ് മരിച്ചു കഴിഞ്ഞപ്പോൾ അവന് കർത്താവിനോടുള്ള സ്നേഹം അടക്കി വെക്കാൻ കഴിഞ്ഞില്ല ಆದರೆ ಯಾವಾಗ ಕ್ರಿಸ್ತನು ಮರಣ ಹೊಂದಿದನೋ ಆಗ ಆ ದುಃಖವನ್ನ ಅಥವಾ ಅವನ ಪ್ರೀತಿಯನ್ನ ಅವನಿಗೆ ಅಡಗಿಸಿಟ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಆ ಮತ್ತ ಮರ್ಕೋಸ್ 15 42 ಲಿ ವಾಯಿಕನದು ಅವನ್ ಧೈರ್ಯತೋಡೆ ಪಿಲಾತೋಸಿನ್ಡೆ ಅಡಕಲ್ ಚೆನ್ನು ಯೇಸುವಿನ್ಡೆ ಶವಂ ಶರೀರಂ ಚೋದಿಚು ಆ ಮಾರ್ಕೋಸ್ ವಾರ್ತೆ 15ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡುತ್ತೇವೆ ಅವನು ಧೈರ್ಯದಿಂದ ಬಂದು ಅವನು ಪಿಲಾತನ ಬಳಿಯಲ್ಲಿ ಯೇಸು ಕ್ರಿಸ್ತನ ದೇಹವನ್ನ ಕೇಳಿಕೊಳ್ಳುವುದನ್ನು ನೋಡುತ್ತೇವೆ ಅಪ್ಪೋ ಯೇಸು ಕ್ರಿಸ್ತುವಿಂದೆ ಇತ್ರ ಹೀನಮಾಯ ಆ ಪೀಡನಗಳು ಕ್ರೂಶು ಮರಣವೂ ಎಲ್ಲಾ ಕಂಡಪ್ಪೋ ಅವന്‍റെ ಆ ಭಯಮೆಲ್ಲಾಂ ಮಾರಿಪೋಯಿ ಮರಚ ಅದು ಸ್ನೇಹಮಾಯಿ ತೀರ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಹಿಂಸೆ ಉಪದ್ರವ ಅವನಿಗೆ ಆ ಸಾವನ್ನ ಕಂಡಾಗ ಅವನಿಗೆ ದುಃಖ ತಡೆಯಲಿಕ್ಕಾಗಲಿಲ್ಲ ಅವೆಲ್ಲವೂ ಆ ಪ್ರೀತಿಯು ಹುಕ್ಕಿ ಧೈರ್ಯವಾಗಿ ಅವನು ಪಿಲಾತನ ಬಳಿಗೆ ಬರುವುದಕ್ಕೆ ಸಾಧಕವಾಯಿತು ಯೋಹನ್ನಾನ್ 4:18 ಅದು ಎಳೆದಿಟ್ಟುಂಡು ಸ್ನೇಹತಿಲ್ ಭಯತಿನ ಇಡಮಿಲ್ಲ ಒಂದು ಯೋಹನ 4:18 ಪ್ರೀತಿ ಇರುವಲ್ಲಿ ಎದುರಿಕೆ ಇಲ್ಲ ಎದುರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಅಪ್ಪೋ ಸ್ನೇಹಂ ಕವಿಯುಂಬೋ ಭಯಂ ಮಾರಿ ಹೋಗುನು ಪ್ರೀತಿಯು ಆವರಿಸಿಕೊಳ್ಳುವಾಗ ಭಯ ಹೊರಟು ಹೋಗ್ತದೆ ನಾನು ಇങ്ങനെ കേട്ടിട്ടുണ്ട് ഒരു സ്ത്രീക്ക് ഭയങ്കര ഭയമാണ് പുറത്തേക്ക് ഇരുട്ടത്ത് ഒരു 8 മണി കഴിഞ്ഞ അവർ വീടിന്റെ പുറത്തിറങ്ങില്ല ನಾನು ಈಗ ಒಂದು ಕೇಳಿದ್ದೇನೆ ಒಂದು ಹೆಂಗಸಿಗೆ ರಾತ್ರಿ 8 ಗಂಟೆ ಆದಮೇಲೆ ಹೊರಗೆ ಬರುವುದಕ್ಕೆ ಭಯ പക്ഷെ ഒരു ദിവസം അവരുടെ 2 വയസ്സുള്ള കുഞ്ഞ് രാത്രിയിൽ നിർത്താതെ നിലവിളിക്കാൻ തുടങ്ങി അതിന് എന്തോ കാര്യമായിട്ടുള്ള അസുഖമായിരുന്നു ಆದರೆ ആ മകു അവർ മകുവിക്ക് രാത്രി ഏനോ ഒന്ന് ആരോഗ്യം ശരിയല്ലാതെ അസ്വസ്ഥരായി തുമ്പാ അളുത്തായിത്തു ആ മകു അപ്പോൾ അവരെല്ലാം ആ കുഞ്ഞിനോടുള്ള സ്നേഹം കൊണ്ട് അവരുടെ ഭയം മാറി അവർ ആ കുഞ്ഞിനെ കൊണ്ട് പട്ടണത്തിലെ ഡോക്ടറെ വീട്ടിലേക്ക് ഓടിപ്പോയതായി ഞാൻ വായിച്ചിട്ടുണ്ട് ಯಾವ ರಾತ್ರಿಗೆ 8 ಗಂಟೆ ಮೇಲೆ ಭಯಪಡುತ್ತಿತ್ತೋ ಆ ಹೆಂಗಸು ಆ ಮಗುವಿನ ಪ್ರೀತಿಯ ನಿಮಿತ್ತ ಆ ಭಯವನ್ನ ಹೋಗಲಾಡಿಸಿ ಆ ಮಗುವನ್ನು ಎತ್ತಿಕೊಂಡು ರಾತ್ರಿನೇ ಡಾಕ್ಟರ್ ಬಳಿ ಹೋಗಿರುವುದನ್ನು ನಾನು ಕೇಳಿದ್ದೇನೆ ಇದಾನ ನಮ್ಮ ಈ ಜೋಸೆಫಿನ ಕಾರ್ಯದಲ್ಲಿ ಕಾಣುವುದು ಇದೇ ರೀತಿಯಲ್ಲಿ ಯೋಸೆಫಿನ ವಿಷಯದಲ್ಲಿ ನಾವು ಕಾಣುತ್ತೇವೆ ಮಾತ್ರವಲ್ಲ ಯೋಹನ್ನ 20:1 ವಾಕ್ಯದಲ್ಲಿ ചില സ്ത്രീകൾ മക്തലനക്കാരി മറിയ അതികാലത്ത് ഇരുട്ടുള്ളപ്പോഴാണ് ശവപ്പറമ്പിലേക്ക് കല്ലറയ്ക്കരികിലേക്ക് പോയത് യോഹാൻ ബർദ സുവാർത്ത 20ാം അധ്യായ കൊനെ മക്തലദ മറിയളു സമാധി ബളിയിൽ രാത്രി വേളയിൽ അവർ ബന്ധു നോടുക്ക് ബന്ധുരെന്ന് നോടുത്തേവെ ആ ഇരുട്ടുള്ളപ്പോൾ ഒരു സ്ത്രീ ഒറ്റയ്ക്ക് ഒരു ശവക്കല്ലറയിലേക്ക് പോകുന്നത് വളരെ ചിന്തിക്കാൻ പോലും കഴിയാത്ത കാര്യമാണ് കത്തലിരുവാക ഒബേ ഒബ എങ്കുസു സമാധിയ മുന്തേ ആ മരണത മുന്തേ കൂറുത് സാമാന്യവാദ വിഷയമല്ല പക്ഷേ ക്രിസ്തുവിനോടുള്ള സ്നേഹം കൊണ്ട് അവൾ ആ ശവക്കല്ലറയ്ക്കരികിലേക്ക് ഓടി അതെ അവളികെ ആ ധൈര്യം ബന്ധതക്ക് കാരണം ക്രിസ്തന മേലിദ്ദന്ത പ്രീതിയ നിമിത്ത ആ രാത്രിയിൽ അവൾ സമാധിയ മുന്തെ ഹോക്താളെ അപ്പോൾ പരിശുദ്ധനായ ദൈവപുത്രന്റെ മരണം അടക്കി വെച്ച അവനോടുള്ള അവരുടെ സ്നേഹം ജോസഫിലും മറിയയിലും അണ പൊട്ടിയൊഴുകി യേസു ക്രിസ്തന മേലിദ്ദന്ത പ്രീതിയ നിമിത്ത അവർ മനസ്സൊളകിദ്ദന്ത ഭയ ആതങ്കവന്ന ഹോഗലാടിസി ധൈര്യ തുമ്പിസിക്കൊണ്ടു ബർലിക്കെ ആ പ്രീതിയ നിമിത്ത സാധ്യമായിട്ടു ആ ജോസഫിനോട് കൂടെ മറ്റൊരാൾ കൂടെ കർത്താവിന്റെ ശവശരീരത്തിന്റെ അത് ഏറ്റുവാങ്ങുവാനായി ചെന്നു അത് നിക്കോദിമോസ് ആണ് ഈ അരിമത്തായ ജോസഫിനൊട്ടിക്കെ ഇന്നൊബ വ്യക്തിയു സ ആ ശവന്ന തക്കൊള്ളിക്ക് ഹോകത്തെ വ്യക്തി ആരെ അത് നിക്കോദിമോനോ എന്നവനു
യോഹന്നാൻ 19-ന്റെ 39 മുതൽ അവിടെ ആ കാര്യം എഴുതിയിട്ടുണ്ട്. ആദ്യം രാത്രിയിൽ യേശുവിന്റെ അടുക്കൽ വന്ന നിക്കോദിമോസ്. യോഹന്നാൻ ബര സുവാർത്തെ 19-ാം അധ്യായ 39-ാം വചനത്തിൽ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನಿಗೆ ಬಳಿಗೆ ಬಂದಿದ್ದ ನಿಕೋದೋಮನು ಸಹ ಅದೊಟ್ಟಿಗೆ ಬಂದಿದ್ದನು ಎಂದು ನೋಡುತ್ತೇವೆ. ಯೋಹನ್ನ 3:1 ನಿಕೋದಿಮೋಸಿನೆ ನಾವು ಆದ್ಯಂ ಕಾಣನದು. ಯೋಹನ್ ಸುವಾರ್ತೆ 3:1 ವಚನದಲ್ಲಿ ನಾವು ನಿಕೋದೇಮನು ಯೇಸುಕ್ರಿಸ್ತನ ಬಳಿ ಬಂದಿದ್ದನ್ನು ನಾವು ನೋಡುತ್ತೇವೆ. ಪಕ್ಷೆ ಇತ್ರೇಯಂ ಕಾಲಂ ಈ ನಿಕೋದಿಮೋಸ್ ಒರಿಕಲ್ ಪೋಲಂ ಯೇಸುವಿನ್ಡೆ ಅಡಕಲ್ ಪಿನ್ನ ವಂದಿಟಿಲ್ಲ. ಈ 33 ವರ್ಷಗಳ ಸೇವೆ ಮಧ್ಯೆ ಅದ ನಂತರ ನಾವು ಎಲ್ಲೂ ಆತನ ಕುರಿತಾಗಿ ಓದುವುದು ಅಥವಾ ಅವನು ಬಂದಿರುವುದಾಗಿಯೋ ಯೇಸುಕ್ರಿಸ್ತನ ಬಳಿ ಬಂದಿರುವುದಾಗಿಯೋ ಇದಾದ ಮೇಲೆ ನಾವು ಕಂಡಿಲ್ಲ. ಕಾರಣ ಅವನ್ ಸಮೂಹತೆಯೂ ಮತತೆಯೂ ಭಯಪಟ್ಟು ಒಂದು ರಹಸ್ಯ ಶಿಷ್ಯನಾಗಿ ಕಳಿಗೆಯಾಯಿತು. ಯಾಕೆಂತ ಹೇಳಿದ್ರೆ ಅವನು ಸಮೂಹವನ್ನ ಮತ್ತು ಆ ಮತದವರನ್ನ ಆ ಧರ್ಮದವರನ್ನ ಭಯಪಟ್ಟು ಅವನು ರಹಸ್ಯವಾಗಿದ್ದನು. എന്നാൽ ഇപ്പോൾ കർത്താവ് മരിച്ചപ്പോൾ അവൻ 100 റാത്തൽ 100 അഖിലും കൊണ്ട് കർത്താവിന്റെ സംസ്കാരത്തിനായിട്ട് വന്നു. അവനു 100 സേരു ദ്രവ്യങ്ങളെന്ന അവനു തരുവുന്ന നാം കാണത്തെ പരിമള ദ്രവ്യവന്ന ചൂർണകളെന്ന അവനു 100 സേരുകളെന്ന തരുവുന്ന നോടുത്തേവെ. അങ്ങനെ ജോസഫും നിക്കോദിമോസും ചേർന്ന് യഹൂദന്മാരുടെ മര്യാദ പ്രകാരം സുഗന്ധവർഗത്തോടുകൂടെ കർത്താവിന്റെ ശരീരം ജോസഫിന്റെ പുതിയ കല്ലറയിൽ അവർ വെച്ചു. ഹീഗെ അവർ യേശുവിന ദേഹവന്നു യഹൂദ്യരിൽ ഓണിടുവ പദ്ധതിയ പ്രകാരനെ സുഗന്ധ ദ്രവ്യങ്ങള സഹിതമായി നാറുബട്ടിയിൽ സുത്തി ആ ഉത്തമവാദ ശവസംസ്കാരവന്ന് മാറ്റുന്നു. വീണ്ടും നമ്മൾ 13-ാം അപ്പോസ്തല പ്രവൃത്തി 13:31-32 വാക്യങ്ങൾ 30-31 വാക്യങ്ങൾ വായിക്കുമ്പോൾ ദൈവം അവനെ മരിച്ചവരിൽ നിന്ന് ഉയർത്തെഴുന്നേൽപ്പിച്ചു. അവൻ തന്നോടുകൂടെ ഗലീലയിൽ നിന്ന് യെരുശലേമിലേക്ക് വന്നവർക്ക് ഏറിയ ദിവസം പ്രത്യക്ഷനായി. ദേവരു ആത്തനു സത്തവരൊളകിന്ന് എബ്ബിസിദനു മത്തു ആത്തനു ഗലീലായദിന്ദ യെരുശലേമിഗെ തന്ന ജൊതെയല്ലി ബന്ദവരിഗെ അനേക ദിവസഗള പര്യന്തര കാണിസിക്കൊണ്ടനു. യേശുക്രിസ്തു ഉയർത്തെഴുന്നേറ്റു എന്നുള്ളത് ഒരു റൂമർ മാത്രമല്ല, കേവലം 1-2 പേർക്ക് മാത്രമല്ല, അനേകർക്ക് കർത്താവ് പ്രത്യക്ഷനായി. യേശുക്രിസ്തു സത്തവരിന്റെ എന്ത് ബന്ധത്തു ഒന്ന് ഗാലി സുദ്ധിയല്ല, അവനു എന്ത് ബന്ധാദ്മേലെ അനേക ദിവസങ്ങള തനക്ക ബഹളഷ്ടു ജനരികെ അവനു കാണിച്ചുകൊണ്ടു എന്നതായി നാം ചരിത്രത്തിൽ നോടുത്തേവെ. ഇവിടെ ഞാൻ മറ്റൊരു കാര്യം കൂടി പറയാം. ഞാൻ ഇന്നൊരു വിഷയം ഇല്ല ഞാൻ ഹേൾത്തനെ. യേശുക്രിസ്തു മരിക്കുന്നതിന് മുൻപ് ഞാൻ 3-ാം നാൾ ഉയർത്തെഴുന്നേൽക്കും എന്ന് പറഞ്ഞിരുന്നു. യേശുക്രിസ്തു മരണം വന്നതിക്കുന്ന മുൻചിത്തമായി 3-ാം ദിന ഞാൻ എത്തു വരുത്തേനെ എന്ന് മുൻതാകിയേ എഴുതിയതു. എന്നാൽ അത് ശിഷ്യന്മാർ വിശ്വസിച്ചില്ല. അതരെ ശിഷ്യരും അതിനെ നമ്പലില്ല. എന്നാൽ മഹാപുരോഹിതന്മാരും ശാസ്ത്രിമാരും റോമൻ പടയാളികളും അത് വിശ്വസിച്ചു. അതെ അല്ലിദ്ദന്ത മഹായാജകരു സിപായികളു പിലാത്തുനു ഇവരെല്ലാം നമ്പിതരു എന്ന് നോടുത്തേവെ. അതുകൊണ്ടാണ് അവര് കല്ലറയ്ക്ക് കാവൽ നിർത്തി കല്ലിന് മുദ്ര വെച്ചത്. ആദരിന്തലെ ആ സമാധിക്ക് കല്ലെന്ന ഉരുളിസി അതൊക്കെ മുദ്രയാക്കി സുമാർ അനേക സിപായികളെന്ന അവന് എന്ത് ബർബാർദന്തേളി അല്ലി കാവലിട്ടു. എന്നാൽ മത്തായി 28:17 കർത്താവിന് നേരിട്ട് കണ്ടിട്ട് പോലും അപ്പസ്തോലന്മാർ സംശയിച്ചു എന്നാണ് അവിടെ എഴുതിയിരിക്കുന്നത്. അവൻ പ്രത്യക്ഷമായി യേശുക്രിസ്തനെന്ന കണ്ടരും സഹ ശിഷ്യരു അവനെ അവനെന്ന കണ്ടു സന്ദേഹപ്പെട്ടരു എന്ന് നോക്കുത്തേവെ. അപ്പോൾ പല കാര്യങ്ങൾ ഇങ്ങനെയാണ്. ഒരു പക്ഷെ ദൈവമക്കൾ എന്ന് അവകാശപ്പെടുന്ന നമ്മൾ പോലും ഈ കാര്യങ്ങൾ വിശ്വസിക്കില്ല, പക്ഷെ ജാതികൾ വിശ്വസിക്കും. ഇതേ രീതിയിൽ ഇന്നു യേശുക്രിസ്തനെന്ന നമ്പിതന്ത നാവുകളെ അവനെന്ന നമ്പലിക്കെ നാവ് സന്ദേഹപ്പെടുത്തേവെ കെലവൊന്ന് സല. ആദരെ അന്യരു ഇതെന്ന സത്യ എന്നതായി അവർ ബേഗനെ നമ്പുത്തരെ. ഞാൻ ഇങ്ങനെ ഒരു സംഭവം കേട്ടിട്ടുണ്ട്. ഒരു ഒരു വിശ്വാസിയും അയൽക്കാരനും തമ്മിൽ വഴക്കായി.
ನಾನೊಂದು ವಿಷಯ ಹಿಂಗೆ ಕೇಳಿದ್ದೇನೆ ಕೇಳಿದ ವಿಷಯ ಒಬ್ಬ ವಿಶ್ವಾಸಿಯು ಮತ್ತು ಅವನ ನೆರೆಯವನೊಂದಿಗೆ ಮಾತುಕತೆ ನಡೆಯುತ್ತೆ അപ്പോ ഈ വിശ്വാസി പറഞ്ഞു അയൽക്കാരനോട് നിന്റെ വീട് തീ കത്തി നശിക്കത്തേ ഉള്ളൂ ആഗ വിശ്വാസിയു ആ മാധു ആദ ഭാഗത്തിൽ ആ നെരയവനിഗെ ഹീഗെ ഹേൾത്താനെ നിന്ന മനെ സുട്ടു ബൂദി ആക്തതേ എന്ന് ഹേൾത്താനെ എങ്ങനെയോ ചില ദിവസം കഴിഞ്ഞപ്പോ അയാളുടെ വീട് തീ കത്തി നശിച്ചു അത് ഹേഗോ ഗൊത്തില്ല യാതോ ഒരു കാരണദിന്ദ അവൻ ഹേൾദന്തേ ആ മനെ സുട്ടു ഭസ്മമായിത്തു ബൂദി ആയിത്തു അപ്പോ ഈ രക്ഷിക്കപ്പെടാത്ത ആള് വീട് കത്തി നശിച്ചപ്പോൾ ഈ വിശ്വാസിക്കെതിരെ കേസ് കൊടുത്തു ഈ ഈ ബെങ്കി മനെ സുട്ടാദ മേലെ ഈ സുട്ടു ഹോദന്ത മനയ മാലികനു ആ ശാപ ആക്കിദന്ത വ്യക്തിയ മേലെ കോർട്ടിനല്ലി ഒന്ന് കേസ് ആക്താനെ ആ ഈ വിശ്വാസിയാണ് എന്റെ വീട് കത്തിച്ചതെന്ന് ആ അയൽക്കാരൻ കോടതിയിൽ പറഞ്ഞു ಈ ವಿಶ್ವಾಸಿನೆ ನೀ ಮನೆ ಸುಟ್ಟು ಹೋಗಲಿ ಎಂದು ಹೇಳಿದಂತದ್ದು ಎಂದು ಕೋರ್ಟ್ ಅಲ್ಲಿ ಅವನು ಫಿರ್ಯಾದ ಆಗ್ತಾನೆ ಅದೇಹಂ ಪರಣದು ವಿಶ್ವಾಸಿ ಕತ್ತಿಚು ಅಲ್ಲ ಇವನ್ ಪ್ರಾರ್ಥಿಸಿಟಾನ ಎಂಡೆ ವೀಡು ಕತ್ತಿ ಹೋಯಿದನ್ ಆ ನೆರೆಯವನು ಕಂಪ್ಲೇಂಟ್ ಏ ಕೊಟ್ಟ ಅಂದ್ರೆ ಅವನು ನನ್ನ ಮನೆಗೆ ಬೆಂಕಿ ಹಾಕಿದ್ದಲ್ಲ ನನ್ನ ಮನೆ ಸುಟ್ಟು ಹೋಗಲಿ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡಿದಾನೆ ಅಂತ ಹೇಳಿ ಅವನು ಕಂಪ್ಲೇಂಟ್ ಕೊಡ್ತಾನೆ അപ്പോ കേസ് കോടതിയിൽ എത്തിയപ്പോൾ വക്കീൽ ചോദിച്ചു നിങ്ങൾ ഇവന്റെ വീട് കത്തി നശിക്കാൻ വേണ്ടി അങ്ങനെ പ്രാർത്ഥിച്ചിരുന്നോ എന്ന് വിശ്വാസിയോട് ചോദിച്ചു ആക അല്ലി വക്കീലനു ഈ വിശ്വാസിക ഒന്ന് പ്രശ്നം കേൾത്താറെ നീനു ഈ നെരയവന മനെ സുട്ടു ഹോഗലി എന്ന് നീനു ദേവരല്ലി ബേടിയാ പ്രാർത്ഥന മാടിയാ എന്ന് കേളു അപ്പോ ഈ വിശ്വാസി പറഞ്ഞു ഞാൻ അങ്ങനെ ഒരു പ്രാവശ്യം പറഞ്ഞു എന്നുള്ളത് ശരിയാണ് പക്ഷെ അതുകൊണ്ടൊന്നും അത് കത്തില്ല എന്ന് അവൻ പറഞ്ഞു അവനു ഈ രീതിയിൽ വിശ്വാസി എഴുതാനെ നാനും ആകെ ഏളിത് നിജ നാനാകെ എഴുതേളി അത് സുട്ടോകോതില്ല എന്ന് എഴുതാനെ അപ്പൊ ഈ അയൽക്കാരൻ പറഞ്ഞു അല്ല ഇവൻ പ്രാർത്ഥിച്ചിട്ടാ എന്റെ വീട് കത്തിയത് ആക ആ നെരയവൻ എഴുതാനെ ഇല്ല ഇല്ല അവനു അവന് എഴുതിക്കനെ നന്റെ മനെ സുട്ടുപോയിത്തു എന്ന് എഴുതാനെ അവസാനം ഈ ജഡ്ജി പറഞ്ഞു നീ വിശ്വാസിയായിരുന്നിട്ട് നിന്റെ കർത്താവിനെ നിനക്ക് വിശ്വാസമില്ല പക്ഷെ ഈ അവിശ്വാസി നിന്റെ കർത്താവ് പറഞ്ഞത് വിശ്വസിക്കുന്നു വിശ്വാസിയെ ജഡ്ജി എഴുത്താറെ നോടു നീനു നമ്പിതന്ത ദേവര ബളി ബേടുദ്രു സഹ അത് സുട്ടോകല്ല അത് നിന്ന് എഴുത്തിയാ ആദ്രെ നിന്ന ദേവര മേലെ നമ്പിക്കെ ഇല്ലതേ ഇരുവന്ത ഈ വ്യക്തി നീനു മാടുവന്ത പ്രാർത്ഥന നിമിത്ത നിന്ന ദേവരു നന്ന മനസ് സുട്ടിദ്ദാനെ എന്നതായി അവൻ നമ്പിദാനെ അത്രയും വിശ്വാസം വിശ്വാസിയായി നിനക്കില്ല അവനിരുവ നമ്പിക്ക നിനകില്ല എന്ന് എഴുത്താ ഇങ്ങനെയുള്ള വിശ്വാസികളും ഇന്ന് നമ്മുടെ ഇടയിലുണ്ട് ഈ രീതിയിൽ ഇരുവ സ്വഭാവത്തിലിരുവത്തെ വിശ്വാസികളും നമ്മ മധ്യത്തിൽ ഈകളും ഇതാരെ ക്രിസ്തു മരിച്ചു അടക്കപ്പെട്ടു ഉയർത്തെഴുന്നേറ്റു യേശു ക്രിസ്തുനോ സത്തനോ അവനെന്ന ഹൂണിതരു ഹൂണിട്ട മേലെ അവൻ എന്തു വന്നനു അത് പ്രവചനങ്ങളുടെ നിവൃത്തിയാണ് അത് പ്രവാദനകളു നെരവേറിയ രീതി അത് ഒന്ന് കൊരിന്ത്യർ 15:3 പറയുന്നുണ്ട് ക്രിസ്തു നമ്മുടെ പാപങ്ങൾക്ക് വേണ്ടി മരിച്ചു തിരുവെഴുത്തുകളിൽ പ്രകാരം മരിച്ചു തിരുവെഴുത്തുകളിൽ പ്രകാരം അടക്കപ്പെട്ടു തിരുവെഴുത്തുകളിൽ പ്രകാരം ഉയർത്തെഴുന്നേറ്റു ഒന്ന് കൊരിന്ത്യർ 15:3 15 ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನು ಮೊದಲನೇ ಸಂಗತಿ ಒಳಗೆ ಒಂದು ಸಂಗತಿ ನಿಮಗೆ ತಿಳಿಸಿಕೊಟ್ಟನು ಅದು ಸಹ ನಾವು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಓಡಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಅಪ್ಪೋ ಇದೆಲ್ಲ ದೈವಿಕ ಪದ್ಧತಿಯ ಉಳ್ಪಟ್ಟ ಕಾರ್ಯಗಳಾನ ದೇವರ ಪದ್ಧತಿ ಒಳಗೆ ಒಳಪಟ್ಟಿರುವಂತ ವಿಷಯಗಳು ಇವೆಲ್ಲ ವೀಂಡಂ 13ನೇ ಅಧ್ಯಾಯತೆ 32-33 ನಾವು ವಾಯಿಕುമ്പോൾ ಪೌಲಸ್ പറയുകയാണ് ഇങ്ങനെ പിതാക്കന്മാരോട് ചെയ്ത വാഗ്ദാനം അവൻ നിവർത്തിച്ചു ക്രിസ്തുവിനെ ഉയർപ്പിച്ചതിനാൽ അതിന്റെ നിവൃത്തി വരുത്തിയിരിക്കുന്നു ಈಗ ನಾವು ಅಪೊಸ್ತಲ ಕೃತ್ಯ ಮತ್ತೆ 13ನೇ ಅಧ್ಯಾಯ 32-33 ವಚನ ಈಗ ನೋಡುತ್ತೇವೆ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಸಮಾಚಾರವನ್ನು ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವರಾಗಿದ್ದೇವೆ
ಆತನು ಯೇಸುವನ್ನು ಎಬ್ಬಿಸಿದರಲ್ಲಿ ನಾನು ನನಗೆ ನೀನು ಮಗನು ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಎರಡನೆಯ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. ಇವಿಡೆ ರೆಂಡು ಸಂಕೀರ್ತನಗಳಿಲೆ ವಚನಗಳನ್ನು ಉದ್ಧರಿಸಿಕೊಂಡು ಪೌಲೋಸ್ ಪ್ರಸಂಗತೆ ಕ್ರಿಸ್ತುವಿನ ಉಯರ್ಪಿನೆ ಯೇಸುಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ ಎರಡನೇ ಕೀರ್ತನೆಯಲ್ಲಿ ಬರೆದಿರುವಂತಹ ಆ ವಾಕ್ಯಗಳನ್ನ ಉದ್ಧರಿಸಿ ಆ ಸತ್ತವರಿಂದ ಎಬ್ಬಿಸಿದಂತ ವಿಷಯವನ್ನ ಅಲ್ಲಿ ಹೇಳುವುದನ್ನ ನಾವು ನೋಡುತ್ತೇವೆ. ರೆಂಡಾಂ ಸಂಕೀರ್ತನತ್ತಿಂದ ಏಳಾಂ ವಾಕ್ಯವು ಪದಿನಾರಾಂ ಸಂಕೀರ್ತನತ್ತಿಂದ ಒಂಬತ್ ಮುದ ಪದಿನೊಂದು ವರೆಯುಮಾಣ ಅವಡೆ ಉದ್ಧರಿಸಿರಿಕ್ಕುನ್ನದು. 34ಆಂ ವಾಕ್ಯತ್ತಿ ಚೇರ್ತ ಈ 34ನೇ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 34ನೇ ವಚನಕ್ಕೆ ಕೀರ್ತನೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆದ ಆ ಪ್ರವಾದನೆ ಬರೆಯಲ್ಪಟ್ಟಿದೆ. ಹಾಗೆ 16ನೇ ಅಧ್ಯಾಯ 9ರಿಂದ 14ನೇ ವಚನದವರೆಗೂ ಸಹ ಅದೇ ವಿಷಯವಾಗಿ ಅಲ್ಲಿ ಪ್ರವಾದಿಯನ್ನ ಹೇಳಿರುವುದನ್ನು ನೋಡುತ್ತೇವೆ. ಓಕೆ, ಅಪ್ಪೋ ದಾವೀದ್ ಎಳುದಿಯ ಆ ಸಂಕೀರ್ತನತ್ತಿಲೆ ವಾಕ್ಯಗಳು ದಾವೀದಿನೆ ಕುರಿಚಲ್ಲ ಕ್ರಿಸ್ತುವಿನೆ ಕುರಿಚಾಣ ಎನ್ನಾಣ 36 37 ವಾಕ್ಯಗಳಿ ಅವಡೆ ಪೌಲೋಸ್ ಸಮರ್ಥಿಕನದು. ಇಲ್ಲಿ 36 ಮತ್ತು 37ನೇ ವಚನವನ್ನ ಕೀರ್ತನೆಗಳ ವಾಕ್ಯಗಳನ್ನ ಉಲ್ಲೇಖಿಸಿ ಹೇಳುವಂತದ್ದು ಪೌಲನು. ಅದು ದಾವಿದನಿಗೆ ಸಂಬಂಧಪಟ್ಟಂತ ವಿಷಯವಲ್ಲ, ಅದು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂತ ವಿಷಯವನ್ನ ದಾವಿದನು ಪ್ರವಾದನ ಮುಖಾಂತರ ಹೇಳಿದಂತ ಮಾತು ಎನ್ನುವುದಾಗಿ ಅಲ್ಲಿ ಒತ್ತಿ ಹೇಳುತ್ತಾನೆ. ಇದೇ ಭಾಗಂ ತನ್ನೇನ ಅಪೊಸ್ತಲ ಪ್ರವೃತ್ತಿ 2:25 ಪತ್ರೋಸ್ಸಂ ಅವಡೆ ಪ್ರಸಂಗತ್ತಿ ಎಡುತ್ತು ಪರಯುನ್ನುಂಡು. ಇದೇ ಮಾತನ್ನ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 25ನೇ ವಚನದಲ್ಲಿ ಪೇತ್ರನು ಉದ್ಧರಿಸುವುದನ್ನು ನಾವು ನೋಡುತ್ತೇವೆ. ಓಕೆ, ಅಪ್ಪೋ ದಾವೀದ್ ದೈವತ್ತಿന്റെ ಆಲೋಚನೆಗೆ ಶುಶ್ರೂಷ ಚೆಯ್ದು ಅದನಶೇಷಂ ಅವ ನಿದ್ರೆ ಪ್ರಾಪಿಚು ಎಂದು ನಾವು ಕಂಡು. ಅವಾಗಾದ್ರೆ ನಾವು ನೋಡಿದೆವು ದಾವಿದನು ದೇವರ ಆಲೋಚನೆಯಂತೆ ದೇವರ ಚಿತ್ತದಂತೆ ಅವನಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಮಾಡಿ ಮುಗಿಸಿ ಅವನು ಪಿತೃಗಳ ಬಳಿ ಸೇರಿದನು ಎಂದು ನಾವು ನೋಡಿದೆವು. 36 ವಾಕ್ಯದಲ್ಲಿ ಅದು ಎಳೆದಿಟ್ಟುಂಟಲ್ಲೋ. 36ನೇ ವಾಕ್ಯದಲ್ಲೂ ಸಹ ಅದು ಹಾಗೆಯೇ ಬರೆದಿದೆ. ಎಂದಾನು ದೈವತ್ತಿന്റെ ಆಲೋಚನೆಗೆ ಶುಶ್ರೂಷ ಚೆಯ್ಯುಗ ಎಂದು ಪರಂಜಾ ಏನದು? ದೇವರ ಉದ್ದೇಶಕ್ಕನುಸಾರವಾಗಿ ಸೇವೆಯನ್ನ ಮಾಡಿದನು. ಓರೋ ವಿಶ್ವಾಸಿಯಂ ಒಂದು ಪ್ರವೃತ್ತಿ ಆರಂಭಿಕ್ಕುವುದರ ಮುಂಪು ದೈವತ್ತಿന്റെ ಆಲೋಚನೆ ಚೋದಿಕೇಂಡದು ಅತ್ಯವಶ್ಯಮಾನ. ಒಬ್ಬೊಬ್ಬ ವಿಶ್ವಾಸಿಯು ಅವನೇನಾದರೂ ಒಂದು ಕಾರ್ಯವನ್ನ ಮಾಡುವುದಾದರೆ ಮೊದಲು ಆ ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರ ಸಹಾಯ ಅಥವಾ ದೇವರ ಚಿತ್ತ ಅದರಲ್ಲಿದೆಯೋ ಎಂಬುದಾಗಿ ಮೊದಲು ನೋಡಿಕೊಳ್ಳಬೇಕು. ಅದು ಅರಿಯುವುದು ಒಂದು ಉದಾಹರಣ ನಾನು പറയാം. ಯೆರೆಮ್ಯಾವ 23ನೇ 19ನೇ ವಾಕ್ಯಂ ಅದನ್ನು ವಾಚಿಕಾಂ. ಅದನ್ನ ನಾವು ಅದು ನಿಜವಾ ಎಂಬುದಾಗಿ ನಾವು ಯೆರೆಮ್ಯನ ಬರೆದ ಪ್ರವಾದನ ಗ್ರಂಥ 23ನೇ ಅಧ್ಯಾಯ 19ನೇ ವಚನ ನಾವು ಅಲ್ಲಿಗೆ ಓದ್ತೇವೆ. ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆಯೇ ಒಡೆಯುವುದು. ಬ್ರದರೇ, ಯಹೋವಯುಡೆ ವಚನಂ ಶ್ರದ್ಧಿಸಿ ಕೇಳ್ಕಾನ್ ಅವന്‍റെ ಆಲೋಚನ ಸಭೆಯ ನಿನ್ನವ ಆರು. ಅವന്‍റെ ವಚನಂ ಶ್ರದ್ಧಿಸಿ ಕೇಳ್ತಿರಿಕ್ಕುವವ ಆರು? ಆ ವಾಕ್ಯ ಅದು 18ನೇ ವಚನ. ಓಕೆ, ಅವರಲ್ಲಿ ಯಾರು ಯಹೋವನ ಆಲೋಚನ ಸಭೆಯಲ್ಲಿ ನಿಂತು ಆತನ ಮಾತನ್ನು ಕೇಳಿ ಕಂಡಿದ್ದಾರೆ, ಯಾರು ಆತನ ನುಡಿಗೆ ಕಿವಿಗೊಟ್ಟು ಗಮನಿಸಿದ್ದಾರೆ? ಅಪ್ಪೋ ಯಹೋವಯುಡೆ ಆಲೋಚನೆ ಕೇಳ್ಕುಗ ಎಂದು ಪರಂಜಾ ಯಹೋವಯುಡೆ ವಚನಂ ಶ್ರದ್ಧಿಸಿ ಕೇಳ್ಕುಗ ಎನ್ನಾಣ ಅರ್ಥಂ. ಯಹೋವನ ಆಲೋಚನೆಯನ್ನ ಕೇಳುವಂತದ್ದು ಅಂದ್ರೆ ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳುವಂತದ್ದಾಗಿರುತ್ತದೆ. ಅವಡೆ ಅದಿಂಡೆ ತಾಳೆ ತನ್ನೆ 22ನೇ ವಾಕ್ಯತ್ತಿ പറയുന്നുണ്ട് ಅವರೆ ಆಲೋಚನೆ ಸಭೆಯಲ್ಲಿ ನಿನ್ನಿರುನು ಎಂಗಿಲ್ ಎന്‍റെ ವಚನಗಳೆ ಶ್ರದ್ಧಿಸಿ ಕೇಳ್ತ
അത് ജനത്തിനെ പറഞ്ഞു കൊടുക്കുമായിരുന്നു അവരുടെ ആഗാത വഴികളിൽ നിന്ന് തിരിപ്പിക്കുമായിരുന്നു ഇതേ യെരമിയ 23 22 വചനത്തിൽ ಅದರ ಮುಂದುವರೆದು ಹೇಳ್ತಾನೆ ಆಲೋಚನೆ ನನ್ನ ಆಲೋಚನೆ ಸಭೆಯಲ್ಲಿ ನಿಂತಿದ್ದರೆ ನನ್ನ ಮಾತುಗಳನ್ನು ನನ್ನ ಜನರ ಕಿವಿಗೆ ಮುಟ್ಟಿಸಿ ಅವರನ್ನು ಅವರ ದುರ್ಮಾರ್ಗದಿಂದ ದುಷ್ಕೃತ್ಯಗಳಿಂದಲೇ ತಪ್ಪಿಸುತ್ತಿದ್ದರು ಅಪ್ಪೋ ದೈವತ್ತಿನ್ಡೆ ಆಲೋಚನೆ ನಮಗೆ ಅರಿಯಣಮೆಂಗಿ ನಿರಂತರಮಾಯ ದೈವ ವಚನ ವಾಯನ ಪಠನ ನಮಗೆಂಡಿರಬೇಕು ದೇವರ ಆಲೋಚನೆ ನಮಗೆ ಗೊತ್ತಾಗಬೇಕಾದರೆ ನಾವು ನಿರಂತರವಾಗಿ ದೇವರ ವಾಕ್ಯವನ್ನ ಓದಿ ಪ್ರಸಂಗಗಳನ್ನು ಕೇಳಿ ನಾವು ಧ್ಯಾನ ಮಾಡುವವರಾಗಿದ್ದರೆ ಮಾತ್ರ ಅವರ ಆಲೋಚನೆ ನಮಗೆ ಗೊತ್ತಾಗಿ ಬರುತ್ತದೆ ಅങ്ങനെ ನಮ್ಮ ಹೃದಯದಲ್ಲಿರುವ ವಚನಂ ಕೃತ್ಯಮಾಯ ಸಮಯತ್ತು ದೈವತ್ತಿന്‍റെ ಪರಿಶುದ್ಧಾತ್ಮವು ನಮಗೆ ಓರ್ಮಪಡಿಸಿ ತರು ಎಂದാണ് ಕರ್ತಾವ್ ಹೇಳಿದ್ದುಳ್ಳ ಹೀಗಿದ್ದಲ್ಲಿ ಮಾತ್ರ ದೇವರ ಪವಿತ್ರಾತ್ಮನು ನಮಗೆ ದೇವರ ಆಲೋಚನೆಗಳನ್ನು ತಿಳಿಸಿಕೊಡುತ್ತಾನೆ അതുകൊണ്ടാണ് ഹെബ്രായർ 2:1 വാക്യം പറയുന്നത് അത് അധികം ശ്രദ്ധയോടെ നമ്മൾ കരുതി വെക്കണം ഹെബ്രായർ ബ്രദർ പത്രിക്ക് 2:1 ആദ്യരിന്ദ നാവ് കേളിദ സംഗതികളെ തപ്പി ഓദേവെന്ന് ഭയപ്പെട്ടു അവുകളെ ഹെച്ചായി ലക്ഷ്യ കൊടുവരാഗിരബേക്കു ഓക്കെ അപ്പൊ ദൈവത്തിന്റെ വചനം നമ്മൾ വളരെ ശ്രദ്ധയോടെ വായിക്കുകയും മനസ്സിലാക്കുകയും ഹൃദയത്തിൽ സൂക്ഷിക്കുകയും വേണം അതിനിന്ന് ദേവര വാക്യവന്ന വളരെ ശ്രദ്ധയിന്ന് ലക്ഷ്യക്കൊട്ടു അതെന്ന ഗ്രഹിച്ചുകൊണ്ട് അതിനെ പാലിസബേക്കു നാം പ്രവാസം കഴിഞ്ഞു വന്ന ഇസ്രായേൽ മക്കൾ അവിടെ യെരുശലേമിൽ വന്നപ്പോൾ അവിടെ നമ്മൾ നെഹമ്യാവ് 8:3 വായിക്കുന്നത് അവര് വചനം വായിച്ചു പുരോഹിതന്മാർ അപ്പോൾ ജനം ശ്രദ്ധിച്ചു കേട്ടു എന്നാണ് ನಾವು ನೆಬೂಕದ್ನೆಚ್ಚರನ ಬಾಬೆಲ್ ಪಟ್ಟಣದಿಂದ ಪ್ರವಾಸ ಕಾಲ ಕಳೆದು ಅವರು ಹಿಂದಿರುಗಿ ಯೆರೂಸಲೇಮಿಗೆ ಬಂದಾಗ ನೆಹೆಮಿಯನ ಪುಸ್ತಕ 8:3 ವಚನದಲ್ಲಿ ಅವನು ಧರ್ಮಶಾಸ್ತ್ರವನ್ನ ಮಧ್ಯಾಹ್ನದ ಪ್ರಾತಃ ಕಾಲದ ಮಧ್ಯಾಹ್ನದಲ್ಲಿ ಓದಿದಾಗ ಸ್ತ್ರೀ ಪುರುಷರೆಲ್ಲರೂ ಅವರು ಸತ್ಯದಿಂದ ದೇವರ ಶಾಸ್ತ್ರ ಪ್ರಯಾಣವನ್ನ ಗ್ರಹಿಸಿದರು ಎಂದು ನೋಡುತ್ತೇವೆ അങ്ങനെ ദൈവത്തിന്റെ ന്യായ പ്രമാണങ്ങൾ നമ്മൾ ശ്രദ്ധിച്ച് കേൾക്കുമ്പോൾ അതിന്റെ 9 വാക്യത്തിൽ എഴുതിയിരിക്കുകയാണ് ജനമെല്ലാം ന്യായ പ്രമാണ വചനങ്ങളെ കേട്ടപ്പോൾ കരഞ്ഞുപോയി ഹീകെ ആ ദേവര വാക്യവെന്ന ശ്രദ്ധയിന്ന് അവർ കേളി അതിന് അർത്ഥമാടിക്കൊണ്ടാക നാ 9 വചനത്തിൽ നാം നോടുത്തേവെ അവർ ധർമ്മോപദേശദ വാക്യങ്ങളെന്ന് കേളുത്ത അവർ അത്തരു അളുത്തിരു എന്ന് നാം നോടുത്തേവെ അപ്പോൾ ദൈവത്തിന്റെ വചനം നമ്മുടെ ഉള്ളിൽ ആഴത്തിൽ പതിയണം നമ്മൾ അതുകൊണ്ട് മാനസാന്തരപ്പെടണം ദൈവം മുമ്പാകെ കരയാനിടയാകണം ആദരിന്തലേ ഈ ദേവര വാക്യവും നമ്മ കിവികളൊളകല്ല നമ്മ ഹൃദയദൊളകെ ആഴവായി ഇളിയബേക്കു ഇളിദാഗ നമ്മ തപ്പുകളും മനവരിക്കയാകി നാവ് നിജവാഗലും മാനസാന്തരദ ആ ദുഃഖ ആ കണ്ണീരു അളുത്ത ಬರುವಂತ ಆ ಸಂಕಟ ನಮಗೆ ಉಂಟಾಗ್ತದೆ ಓಕೆ ಅಪ್ಪೋ ಇವಡೆ ಸ್ಟೆಫಾನೋಸ್ ಒಂದು ಪ್ರಸಂಗ ನಡೆಸಿದ್ದು ನಮ್ಮ 7 ಅಧ್ಯಾಯದಲ್ಲಿ ಕಂಡು ಆ ಪ್ರಸಂಗ ಪೂರ್ತಿಯಾಕುವಾನ್ ಸ್ಟೆಫಾನೋಸಿನೆ ಅವರ್ ಅನುವದಿಸಿಲ್ಲ ಅವನೆ ಕಲ್ಲೆರಿಂದು ಕೊನ್ನು ನಾವು ಇದೇ ಅಪೊಸ್ತಲ ಕೃತ್ಯ ಪುಸ್ತಕದಲ್ಲಿ 7 ಅಧ್ಯಾಯದಲ್ಲಿ ಸ್ಟೆಫಾನನ ಒಂದು ದೊಡ್ಡ ಪ್ರಸಂಗವನ್ನ ಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಯಹೂದ್ಯರು ಮಾಡಿಕೊಡ್ಲಿಲ್ಲ ಆ ಪ್ರಸಂಗ ಪೂರೈಸುವುದಕ್ಕಿಂತ ಮುಂಚಿತವಾಗಿ ಅವನನ್ನ ಕಲ್ಲೆಸೆದು ಕೊಂದರು ಎಂದು ನಾವು ನೋಡುತ್ತೇವೆ എന്നാൽ ഇവിടെ പൗലോസിന് തന്റെ തനിക്ക് പറയാനുള്ളതെല്ലാം പറയാനുള്ള അവസരം ദൈവം അനുവദിച്ചു കൊടുത്തു ಆದರೆ ಇಲ್ಲಿ ಪೌಲನಿಗೆ ಅವನು ಪ್ರಸಂಗ ಮಾಡುವಾಗ ದೇವರು ಅವನು ಹೇಳಬೇಕಾದೆಲ್ಲವನ್ನ ಹೇಳಿ ಮುಗಿಸಲಿಕ್ಕೆ ದೇವರು ಅನುಮತಿ ಕೊಟ್ಟಿದ್ದಾನೆ ಹಾಗಾಗಿ ಅವನ ಪ್ರಸಂಗದ ಸಂಪೂರ್ಣಗೊಳಿಸುವುದನ್ನು ನಾವು ಕಾಣುತ್ತೇವೆ അതുകൊണ്ട് പൗലോസ് ഇസ്രായേൽ മക്കളുടെ ചരിത്രം തുടങ്ങി യേശു ക്രിസ്തു വരുത്തിയ പാപ പരിഹാരം വരെയുള്ള കാര്യങ്ങൾ വളരെ വ്യക്തമായി അവരെ കേൾപ്പിച്ചു അതരിന്ത നാവിലോടുത്തേവെ ഇസ്രായേലരന്ന ഐഗുപ്തദേശത്ത് കരതരുവതരിന്ത ഇടുതു യേശു ക്രിസ്തന ജീവന മരണ പുനരുത്ഥാനദ വരെഗു സവിസ്താരവാഗി ഇവരിഗെ പൂർണ്ണവാഗി ബോധിസുത്താനെ
അതാണ് അവിടെ 38 39 വാക്യങ്ങളിൽ പറയുന്നത്. യേശുക്രിസ്തു മൂലം പാപമോചനം ന്യായപ്രമാണത്താൽ അത് കഴിയുമായിരുന്നില്ല. 38 39 വാച്ചോ. ആ 11 അധ്യായം 38 വചന 39 വചനത്തിൽ ನಾವು ಈಗ ಓದ್ತೇವೆ. ಆದ್ದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆ ಎಂಬುದು ನಿಮಗೆ ಸಾರಣವಾಗುತ್ತದೆ ಎಂದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ഓക്കെ, അപ്പോൾ യേശുക്രിസ്തുവിലുള്ള പാപമോചനം അത് കേവലം വിശ്വാസത്താൽ ലഭിക്കും. അത് അതേസമയം ന്യായപ്രമാണത്തിൽ നീതീകരണം വരുവാൻ കഴിയുകയില്ല. അതാണ് പൗലോസ് അവിടെ പറഞ്ഞ് സ്ഥാപിക്കുന്നത്. പൗലനോ ഇല്ലി അവരെ അർത്ഥം മാടിക്കൊടുത്തിരുവത്തത് ഏനന്തേളിദ്രെ പാപ പരിഹാരവും യേശുക്രിസ്തുനിന്ദലേ അല്ലതെ മോശെ ധർമ്മശാസ്ത്രദ മുഖാന്തര ನಿಮ್ಮ ಪಾಪಗಳಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನ ಅವನು ಬಹಳ ಸ್ಪಷ್ಟವಾಗಿ ಹೇಳುವುದನ್ನ ಕಾಣುತ್ತೇವೆ. ಅಪ್ಪ ನಮಗೆ ಸ್ವಾಭಾವಿಕವಾಗಿ ಒಂದು ಸಂಶಯ ಉണ്ടാಗ. ಆಗ ನಮಗೊಂದು ಸ್ವಾಭಾವಿಕವಾಗಿ ಒಂದು ಸಂಶಯ ಬರಬಹುದು. ಉಲ್ಪತ್ತಿ 15:6 ವಾಯಿಕನು ಅಬ್ರಹಾಂ ದೈವತ್ತಿಲ್ ವಿಶ್ವಸಿಚು ಅದು ಅವನಿಗೆ ನೀತಿಯಾಗಿ ಕಾಣಕಿತ್ತು. ನಾವು ಆದಿಕಾಂಡ 15:6 ನಾವು ಈಗ ಓದ್ತೇವೆ. ಅಬ್ರಹಾಮನು ಯೆಹೋವನನ್ನು ನಂಬಿದನು. ಯೆಹೋವನು ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ವೀಂಡು ನಮ್ಮ ಪುದಿಯ ನಿಯಮತ್ತಿ ವಾಯಿಕನು ರೋಮರ್ 5:1 ವಿಶ್ವಾಸತ್ತಾ ನೀತೀಕರಿಕಪ್ಪಟ್ಟಿಟ್ಟು ರೋಮರ್ 5:1 ರೋಮ 5:1 ನಾವು ಈಗ ಓದ್ತೇವೆ. ಈಗಿರಲಾಗಿ ನಂಬಿಕೆಯಿಂದ ನೀತಿವಂತರಾದ ಕಾರಣ ಎಂದು ನೋಡುತ್ತೇವೆ. ಎನ್ನಿಟ್ಟು 8 ರೋಮರ್ 8:33 ಪೌಲೋಸ್ പറയുകയാണ് ದೈವಂ ನೀತೀಕರಿಸವನೆ ಆರ್ ಕುಟ್ಟಂ ಚುಮತ್ತും. ಅದೇ ಮುಂದುವರೆದು ರೋಮಾಪುರವ ಬರೆದ ಪತ್ರಿಕೆ 8:33 ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು. അപ്പോൾ അബ്രഹാം യേശുക്രിസ്തു മരിക്കുകയോ പാപത്തിന് പരിഹാരം വരുത്തുകയോ ചെയ്തിട്ടില്ലല്ലോ. അല്ലി അബ്രഹാമൻ ഇരുവാഗ യേശുക്രിസ്തുന് പാപ പരിഹാരക്കായി അല്ലി യേശുക്രിസ്തു സത്തില്ലല്ല. അപ്പോൾ എന്താണ് അബ്രഹാം വിശ്വസിച്ചത്? ആകാദ്രെ അബ്രഹാമനെ നമ്പിതാദ്രെ ഏനു? പഴയ നിയമത്തിലെ ഭക്തന്മാർ എങ്ങനെയാണ് വിശ്വാസത്താൽ അവർ നീതീകരിക്കപ്പെട്ടത്? ഹളയ ഉടമ്പടിക്കിയ വിശ്വാസികളും പിതൃകളും ഹേഗെ നമ്പിക്കയെന്ന് നീതിവന്തരാദരു? എന്താണ് അവർ വിശ്വസിച്ചത്? അവർ നമ്പിതാദരു ഏനോ? എന്ത് പറഞ്ഞാൽ അതാത് കാലഘട്ടങ്ങളിൽ ദൈവം എന്തു പറയുന്നുവോ അത് പൂർണമായി അവർ വിശ്വസിച്ചു. ആയ കാലങ്ങളിൽ ದೇವರು ಅವರಿಗೆ ಏನೆಲ್ಲ ಹೇಳಿದರೋ ಅದನ್ನೆಲ್ಲ ಅವರು ನಂಬಿದ್ದರು. ಆದ್ರಿಂದಲೇ ಅಪ್ಪೋ ಆ ದೈವಂ ಪರಯುನ್ನ ಕಾರ್ಯಂಗಳ್ ವಿಶ್ವಸಿಚಾಲ್ ಅವರ್ಕರಿಯಾಂ ಇನಿ ನಾನು ಎಂದು ಬರ್ಞಾಲೂ ಅದು ಇವರು ವಿಶ್ವಸಿಕ್ಕೂ. ದೇವರು ಹೇಳಿದ್ದನ್ನ ಅವರು ನಂಬಿದಾಗ ದೇವರು ತಿಳಿದುಕೊಳ್ಳುತ್ತಾನೆ ಇವರು ನಾನು ಏನು ಹೇಳಿದ್ರು ಇವರು ನಂಬುತ್ತಾರೆ ಎಂದು. ಎನಿಕೆ ಮಾರಕಮಾಯ ಒಂದು ರೋಗಂ ಎಂದೆ ಉಳ್ಳಿ ಉಂಡಾಯಾಲ್ അനസ്തേഷ്യ തരുന്നതിന് മുൻപ് ഡോക്ടർ എന്തു പറയുന്നു അത് വിശ്വസിച്ചാണ് ഞാൻ അനസ്തേഷ്യക്ക് സമ്മതിച്ച് ഒപ്പിട്ട് കൊടുക്കുന്നത്. നനിവൊന്നും മാരക രോഗം ബന്ധാഗ നാൻ അതര ശസ്ത്രചികിത്സക്കായി ഹോകുവാഗ ഡോക്ടർ വൈദ്യരും നനഗ് ഹേളുത്താരെ നിനക്ക് ഇന്ത കായലുകളിതെ ഈ കായല ഗുണപ്പെടുത്തേക്കാൽ ഇന്ത ശസ്ത്രചികിത്സ ആകു അതക്കോസ്കര നിനക്ക് അനസ്തേഷ്യവെന്ന് കൊടുക്കുമെന്ന് ഹേളി ഇതൊക്കെ സഹി മാഡബേക്കെന്ന് ഹേളിദാഗ ആ മാത്തന്ന നാൻ നമ്പി ಅನಸ್ತೇಷ್ಯ ಕೊಡ್ಲಿಕ್ಕೋಸ್ಕರವಾಗಿ ನಾನು ಒಪ್ಪಿ ನಾನು ಸಹಿ ಮಾಡುತ್ತೇನೆ. ಅದಲ್ಲದೆ ಎಂಡೆ ಶರೀರದಲ್ಲಿ ಎಂಗನೆ ರೋಗಂ ವನ್ನು ಇಪ್ಪೋ ಏದು ಲೆವೆಲಿಲ್ ಎತ್ತಿ ಇನಿ ಮುನ್ನೋಟ್ಟು ಹೋಗಿ ಎಂದಾಯಿರಿಕಂ ಇದು ಎಂಗನೆ ಭೇದಮಾಗಂ ಇದನ್ನ ಎಂದೊಕ್ಕೆ ಕಳಿಕಣಂ ಇದೊಂದೂ ಎನಿಕ್ ಅರಿಞ್ಞುಕೂಡಾ. ಅದರಿಂದ ನನಗೆ ಈ ರೋಗ ಬಂದಿದಾದ್ರೂ ಹೇಗೆ? ಆ ರೋಗದಲ್ಲಿ ಯಾವ ಮಟ್ಟದಲ್ಲಿ ಆ ರೋಗ ಇದೆ ಅದು ವಾಸಿ ಆಗುತ್ತದ ಅದೆಲ್ಲವೂ ನನಗೆ ಗೊತ್ತಿ ಅದೇನು ನನಗೆ ಗೊತ್ತಿಲ್ಲ.
ഡോക്ടറെ നമ്മൾ പൂർണ്ണമായി വിശ്വസിച്ചാണ് ഓപ്പറേഷന് വിധേയപ്പെട്ടു കൊടുക്കുന്നത് ആ ഡോക്ടറെ നമ്പി ನಾವು ಆ ಶಸ್ತ್ರಚಿಕಿತ್ಸೆಗೆ ಆಪರೇಷನ್ ಗೆ ನಾವು ನಂಬಿ ಒಪ್ಪಿಸಿಕೊಡುತ್ತೇವೆ ನಮ್ಮನ್ನ ಗಲಾತಿ ಲೇಖನ 3:11 ಅಲ್ಲಿ പറയുന്നു ನ್ಯಾಯ ಪ್ರಮಾಣತಾಲ್ ಆರೂ ದೈವ ಸನ್ನಿಧಿಯಲ್ಲಿ ನೀತಿಗರಿಕಪಡುವುದಿಲ್ಲ ಎನ್ನದು ಸ್ಪಷ್ಟವಾಗಿ ಗಲಾತಿ ಅವರಿಗೆ ಬರೆದ ಪತ್ರಿಕೆ 3:11 ವಚನದಲ್ಲಿ ಹೀಗೆ ಬರೆದಿದೆ ಯಾರು ಕರ್ಮ ಮಾರ್ಗದಿಂದ ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗುವುದಿಲ್ಲವೆಂದು ಸ್ಪಷ್ಟವಾಗಿದೆ എന്നാൽ എൻ്റെ നീതിമാൻ വിശ്വാസത്താൽ ജീവിക്കും ಆದರೆ ನನ್ನ നീതിವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದಿದೆ ಅಪ್ಪ അങ്ങനെ ವಿಶ್ವಸಿಕ್ಕುವವರೆ ದೇವನ ನೀತಿಗರಿಚೊಂಡಿರುವನು ಅದರಿಂದ ನಂಬಿ ನೀತಿವಂತರು ನಂಬಿಕೆಯಿಂದಲೇ ಬದುಕುತ್ತಿದ್ದರು ഇവിടെ പൗലോസ് ഈ വിഷയമെല്ലാം വളരെ അക്കമിട്ട് വ്യക്തമാക്കിയിട്ട് പറയുകയാണ് അതിന്റെ 40-41 വാക്യം എന്ന് വായിച്ചാൽ ഈ അപ്പോസ്തലകൃത്യ 13:40-41 വചനത്തിൽ പൗലനു വളരെ സ്പഷ്ടമായി അതിക്ക് സമ്പൂർണവായ സാക്ഷ്യാധാരങ്ങളെന്ന് കൊടുത്ത അവനെ ഹേളുവന്തതന നോടുത്തേവേ അതേനന്ത ಹೇಳಿದ್ರೆ ಹೀಗಿರಲಾಗಿ ಪ್ರವಾದಿಗಳ ಗ್ರಂಥದಲ್ಲಿ ಹೇಳಿರುವುದು ನಿಮಗೆ ಸಂಭವಿಸದಂತೆ ನೋಡಿಕೊಳ್ಳಿರಿ ಅದೇನೆಂದರೆ ಎಲೈ ತಿರಸ್ಕಾರ ಮಾಡುವವರೇ ಆಶ್ಚರ್ಯಪಡಿರಿ ನಾಶವಾಗಿ ಹೋಗುತ್ತೀರಿ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಆ ಕಾರ್ಯವನ್ನು ಒಬ್ಬರು ನಿಮಗೆ ವಿವರಿಸಿದರು ನೀವು ಅದನ್ನು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ ಎಂಬುದು ಎಂದು ಹೇಳಿದೆನು ಓಕೆ ಅಪ್ಪೋ ഈ കാര്യങ്ങളെല്ലാം പറഞ്ഞ് പൗലോസ് അവരോട് വളരെ ഗൗരവമായി പറയുകയാണ് നിങ്ങൾ ഇത് വിശ്വസിക്കണം അല്ല എങ്കിൽ നിങ്ങൾക്ക് ഇങ്ങനെയുള്ള കാര്യങ്ങൾ പറഞ്ഞത് സംഭവിക്കും അത് ഭവിക്കാതിരിക്കുവാൻ നിങ്ങൾ സൂക്ഷിച്ചു കൊള്ളുവിൻ ഈ എല്ലാ വിഷയങ്ങളെന്ന ഏഴി ആദമേലെ അവന് കൊനയാത്തതിൽ എഴുത്തിദ്ദാനെ ഇതെല്ലാം ഏഴുന്ന നമ്പിരി നീ നമ്പതെ ഹോദ്രെ ശാസ്ത്രത്തിൽ പ്രവാചന ഗ്രന്ഥത്തിൽ സത്യവേദത്തിൽ വാക്യത്തിൽ ഏനല്ല ಅನಾಹುತಗಳಿಗೆ ಕಾರಣವಾಗ್ತದೋ ಅದು ಸಂಭವಿಸದೇ ಇರುವುದಕ್ಕೋಸ್ಕರವಾಗಿ ನೀವು ಇದನ್ನೆಲ್ಲ ನಂಬಬೇಕು ಎಂದು ಅಂತಿಮವಾಗಿ ಅವರಿಗೆ ಎಚ್ಚರಿಕೆ ಕೊಡುತ್ತಾನೆ ಓಕೆ ನಮಗೆ ಅಡತ ಕ್ಲಾಸಲ್ಲಿ ಚಿಂತಿಕ ನಾವು ಇನ್ನು ಮಿಕ್ಕಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲ್ತ್ಕೊಳ್ಳೋಣ ಈ ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ವಿಚಾರವಾಗಿ ನಾವು ನೋಡಿದೆವು ದಾವಿದನು ಪೌಲನು ತನ್ನ ಪ್ರಸಂಗದ ವಿಷಯದಲ್ಲಿ ಇಸ್ರಾಯೇಲ್ರಿಂದ ಇಸ್ರಾಯೇಲ್ ದೇಶ ಐಗುಪ್ತ ದೇಶದಿಂದ ಇಸ್ರಾಯೇಲ್ರನ್ನ ಕರೆತಂದು ಅಲ್ಲಿಂದ ನ್ಯಾಯಸ್ಥಾಪಕರ ಅಡಿಯಲ್ಲಿ ಅವರು ಇದ್ದದ್ದು ಅದ ನಂತರ ಸಮುವೇಲನ ಬಳಿಯಲ್ಲಿ ಸೌಲನು ಜನರು ಬಂದು ನಮಗೆ ಅರಸನನ್ನು ಬೇಕು ಎಂಬುದಾಗಿ ಕೇಳಿಕೊಂಡದ್ದು ತದನಂತರ ಅವನು 40 ವರ್ಷ ಸೌಲನ್ನು ಆಳಿದ್ದು ಅದಾದ ಮೇಲೆ ದಾವಿದನನ್ನ ದೇವರು ಆಯ್ಕೆ ಮಾಡಿದ್ದು ಆ ದಾವಿದನ ಸಂತತಿಯಿಂದಲೇ ಯೇಸು ಕ್ರಿಸ್ತನು ಆ ವಂಶದಲ್ಲೇ ಹುಟ್ಟಿ ಬರುತ್ತಾನೆ ಎನ್ನುವುದನ್ನ ನಾವು ಅಲ್ಲಿ ಪೌಲನು ಈ ಪ್ರಸಂಗದ ತಿರುಳಲ್ಲಿ ಹೇಳ್ತಾನೆ ಹಾಗೂ ಇದೇ ಮತ್ತಾಯನ ಬರೆದ ಸುವಾರ್ತೆ 1:1 ಅಬ್ರಹಾಮನ ಸಂತತಿ ಒಳಗಡೆನೆ ದಾವಿದನು ಬಂದು ದಾವಿದನ ಸಂತತಿಯಲ್ಲೇ ರಕ್ಷಕನಾಗಿ ಯೇಸು ಕ್ರಿಸ್ತನು ಬರ್ತಾನೆ ಅಂತೇಳಿ ಲೂಕನು ಬರೆದ ಸುವಾರ್ತೆ 2 ದೇವದೂತರು ಅವರನ್ನ ಕಂಡು ಈ ರಕ್ಷಕನು ಲೋಕ ರಕ್ಷಕನಾಗಿ ಬರುತ್ತಾನೆ ಎನ್ನುವುದನ್ನ ಅಲ್ಲಿ ದೇವದೂತರು ಸಹ ಸಾಕ್ಷೀಕರಿಸುವುದನ್ನು ನೋಡುತ್ತೇವೆ ಹೀಗೆ ದೇವರ ವಾಕ್ಯದಲ್ಲಿ ಆದಿಕಾಂಡದಿಂದ ಈ ಯೇಸು ಕ್ರಿಸ್ತನು ಬರುವುದಾಗಿ ಪ್ರವಾದಿಗಳ ಮುಖಾಂತರವಾಗಿ ಹೇಳಿಸಿದ್ದೇ ನಡೆದಿದೆ ವಿನಃ ಇದೆಲ್ಲ ಆಕಸ್ಮಿಕವಾಗಿ ನಡೆದಂತ ಘಟನೆಗಳಾಗಿರಲಿಲ್ಲ ಒಂದು ಸಿನಿಮಾದ ಚಿತ್ರಕಥೆ ಸಿದ್ಧವಾಗಿ ಅದನ್ನ ಒಂದು ಸಿನಿಮಾ ಮಾಡುವಂತೆ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಅನಾದಿ ಕಾಲದ ಸಂಕಲ್ಪದಲ್ಲಿಯೇ ದೇವರು ಒಂದು ಚಿತ್ರಕಥೆಯನ್ನ ಒಂದು ವಿಡಿಯೋ ಮಾಡಿ ಅದನ್ನ ಒಂದೊಂದಾಗಿ ನೆರವೇರುವಂತೆ ದೇವರು ಈ ಕಾರ್ಯವನ್ನ ದಾವಿದನ ಮುಖಾಂತರ ನಡೆಸುವುದನ್ನು ನಾವು ಕಂಡೆವು ಅದು ಮಾತ್ರವಲ್ಲ ದಾವಿದನ ವಿಚಾರವಾಗಿ ನಾವು 17 ನೋಡಿದ ಹಾಗೆ ಈವನು ಯೇಸು ಕ್ರಿಸ್ತನು ಮರಣ ಹೊಂದಿದಾಗ ಅವನ ವಿಷಯವಾಗಿ ಏನೆಲ್ಲ ಸಂಭವಿಸಿತು ಎಂದು ನಾವು ನೋಡಿದೆವು ನಾವು 26-27 ವಚನದಲ್ಲಿ ಆ ವಂಶಸ್ಥರ ಕುರಿತಾಗಿ
ಇವರು ಯಾರ ಬಳಿ ಈ ವಾಕ್ಯವನ್ನ ಹೇಳುವಾಗ ಅಲ್ಲಿ ಯಾವಾಗಲೂ ಬೈಬಲ್ ಅನ್ನು ಓದ್ತಾ ಇದ್ದಂತವರು ಮತ್ತು ಅಲ್ಲಿ ವೇದಶಾಸ್ತ್ರನ ಹೇಳ್ತಾ ಇದ್ದರು ಇವರು ಕೇಳದೇ ಇದ್ದದ್ದನ್ನ ಇವರಿಗೆ ಯೇಸುಕ್ರಿಸ್ತನ ಮರಣದ ಕುರಿತಾಗಿ ಆ ಅವರಿಗೆ ಅರಿವಿದ್ದರು ಅವರಿಗೆ ಗೊತ್ತಿದ್ದರು ಅವರನ್ನ ಕೊಲ್ಲುವುದಕ್ಕೆ ಒಪ್ಪಿಸಿಕೊಟ್ಟರು ಎಂಬುದಾಗಿ ಅನೇಕ ಸಂಗತಿ ನೋಡಿದ್ರು ಅಲ್ಲಿ ಈ ಯಹೂದ್ಯರು ಈ ಪ್ರವಾದನೆಗಳನ್ನ ತಿಳ್ಕೊಂಡಿದ್ರು ಸಹ ಪ್ರವಾದನೆಗಳಲ್ಲಿ ಏನು ಬರೆದಿತ್ತೋ ಅದನ್ನೇ ನೆರವೇರುವಂತೆ ಅವರು ನಡೆದುಕೊಂಡರು ಎಂಬುದಾಗಿ ನೋಡುತ್ತೇವೆ ಹೇಗೆಂತ ಹೇಳಿದ್ರೆ ಮರಣ ದಂಡನೆಗೆ ಅವನಿಗೆ ಕಾರಣವೇನು ಇಲ್ಲದಿದ್ದರೂ ಅವನನ್ನ ಮರಣಕ್ಕೆ ಒಪ್ಪಿಸಿದರು ಎಂದು ನೋಡುತ್ತೇವೆ ಈ ಮರಣಕ್ಕೆ ಕಾರಣವಿಲ್ಲದ್ದು ಎಂದು ನೋಡುವಾಗ ಕೇವಲ ಒಂದು 5-6 ನಿಮಿಷದಲ್ಲಿ ಅವನನ್ನ ನ್ಯಾಯ ವಿಚಾರಣೆ ಮಾಡಿ ಶಿಲುಬೆಗೆ ಒಪ್ಪಿಸಿದಲ್ಲ ಒಂದೇ ರಾತ್ರಿಯಲ್ಲಿ 6 ಕಡೆ ವಿಚಾರಣೆಯನ್ನ ಅವನನ್ನ ಮಾಡುತ್ತಾರೆ ಆ 6 ಕಡೆ ಯಾರತ್ರ ಅನ್ನನು ಕಾಯಫನು ಹಿರಿಯರ ಸಭೆ ಮತ್ತು ಹೆರೋದನು ಮತ್ತು ಪಿಲಾತನು ಅದನಂತರ ಮತ್ತೆ ಪಿಲಾತನು 7 ಬಾರಿ 6 ಜನ ಅವನನ್ನ ವಿಚಾರಣೆ ಮಾಡಿ ಅವನನ್ನ ಬೇಕಾದಂಗೆಲ್ಲ ವಿಚಾರ ಮಾಡಿ ಆ ವಿಚಾರಣೆ ಮಾಡಿದಾಗೆಲ್ಲ ನಾವು ನೋಡುತ್ತೇವೆ ಹೆರೋದನು ಹೇಳುತ್ತಾನೆ ಇವನಲ್ಲಿ ನಾನು ಯಾವ ತಪ್ಪನ್ನು ಕಂಡಿಲ್ಲ ಎಂದು ಹೇಳುತ್ತಾನೆ ಪಿಲಾತನು ಸಹ 2 ಬಾರಿ ಇವನಲ್ಲಿ ಯಾವ ತಪ್ಪನ್ನು ಕಾಣ್ತಾ ಇಲ್ಲ ಎಂಬುದಾಗಿ ಹೇಳುತ್ತಾನೆ ಈ ರೀತಿಯ ನ್ಯಾಯ ವಿಚಾರಣೆಯಲ್ಲಿ ಇವನ ತಪ್ಪನ್ನ ಕಾಣದೇ ಇದ್ರೂ ಸಹ ಅಲ್ಲಿ ಅವನಿಗೆ ಶಿಲುಬೆಗೇರಿಸುವುದನ್ನ ಮರಣಕ್ಕೆ ಒಪ್ಪಿಸುವುದನ್ನ ಅಲ್ಲಿ ಜನಸಮೂಹ ಸೇರಿದವರು ಇವನಿಗೆ ಶಿಲುಬೆಗೆ ಹಾಕಿಸು ಎಂದು ಹೇಳುವುದನ್ನ ನಾವು ನೋಡುತ್ತೇವೆ ಹೀಗೆ ಶಿಲುಬೆಗೆ ಹಾಕಿಸುವಾಗ ಆ ಶಿಲುಬೆ ಮೇಲೆ ಸತ್ತಂತ ಕ್ರಿಸ್ತನನ್ನ ಸಾಧಾರಣವಾಗಿ ರೋಮನ್ಸ್ ಕಾಲದಲ್ಲಿ ನಡೆಯುವಂತ ಸಂಗತಿ ಏನಂದ್ರೆ ಒಂದು ರಾಜಕೀಯವಾಗಿ ಸತ್ತಂತ ವ್ಯಕ್ತಿಯನ್ನ ಅಂದ್ರೆ ಆ ರಾಜ್ಯಕ್ಕೆ ಅದರ ನಿಯಮದ ಪ್ರಕಾರ ಆ ಶಿಲುಬೆಯ ಮೇಲೆ ಸತ್ತ ಮೇಲೆ ಅವರನ್ನ ತಕ್ಕೊಂಡು ಹೂನಿಡುವುದಕ್ಕೆ ಹೋಗುವುದಿಲ್ಲ ಆ ಶವಗಳನ್ನ ಆ ಬೆನ್ನಿನೋ ತಂಬಂತಹ ಒಂದು ಇಳಿಜಾರಿನ ತಗ್ಗಿನಲ್ಲಿ ಅಲ್ಲಿ ಆ ನಗರದ ಕಸಗಳನ್ನ ಮತ್ತು ವೇಸ್ಟ್ಗಳನ್ನ ತಂದಾಕುವಂತ ಸ್ಥಳದಲ್ಲಿ ಈ ದೇಹವನ್ನ ತೆಗೆದುಕೊಂಡೋಗಿ ಬಿಸಾಕ್ತಾರೆ ಬಿಸಾಕಿದಾಗ ಅಲ್ಲಿ ನಾಯಿಗಳೋ ಅಥವಾ ರಣಾದುಗಳೋ ಬಂದು ಆ ಬಾಡಿಯನ್ನ ತಿಂದು ಅಲ್ಲೇ ಬಿಟ್ಟಾಕ್ತವೆ ಈ ರೀತಿಯ ಒಂದು ವ್ಯವಸ್ಥೆ ಇರುವಾಗ ಯೇಸುಕ್ರಿಸ್ತನು ಆ ರೀತಿ ದುಷ್ಟರ ಮಧ್ಯೆ ಸಾಯಬಾರದೆಂಬುದಾಗಿ ಪ್ರವಾದನೆಗಳಲ್ಲಿ ಮೊದಲೇ ಬರೆದಿತ್ತು ಅದು ಯೆಶಾಯನು ಬರೆದ ಗ್ರಂಥ 53 ಅಧ್ಯಾಯದಲ್ಲಿ ಅವನು ಪುಷ್ಟರ ನಡುವೆ ಹೂಣಲ್ಪಟ್ಟನು ಎಂಬಂತ ಒಂದು ಪ್ರವಾದನೆ ನೆರವೇರಬೇಕಾಗಿದ್ದರಿಂದ ಇಬ್ಬರು ವ್ಯಕ್ತಿಗಳು ಅಲ್ಲಿ ನಾವು ಕಾಣುತ್ತೇವೆ ಅದು ಅರಿಮತಾಯನಾದಂತ ಯೋಸೆಫನು ಮತ್ತು ನಿಕೋದೇಮನ್ ಎಂಬುದಾಗಿ ಇಬ್ಬರು ವ್ಯಕ್ತಿಗಳು ರಹಸ್ಯ ಶಿಷ್ಯರಾಗಿದ್ದರು ಎಂದು ಸಹ ನಾವು ನೋಡಿದೆವು ಅವರು ರಾತ್ರಿಗಳಲ್ಲಿ ಬಂದು ಕ್ರಿಸ್ತನ ಬಳಿ ಸಮಾಲೋಚನೆ ಮಾಡುತ್ತಿದ್ದಂತ ವ್ಯಕ್ತಿಗಳಾಗಿದ್ದರು ಆದರೆ ಅವರಿಗಿದ್ದಂತ ಧೈರ್ಯ ಅವರ ಜೊತೆ ಇದ್ದಂತ 12 ಜನ ಶಿಷ್ಯರಿಗೆ ಇರಲಿಲ್ಲ ಎಂದು ಸಹ ನೋಡುತ್ತೇವೆ ಯಾಕಂದ್ರೆ ಆ ಶವವನ್ನ ಅವರು ಪಡೆಯಬೇಕಾದರೆ ಅದಕ್ಕೊಂದು ಲೀಗಲ್ ಪ್ರೊಸೀಜರ್ ಇರ್ತದೆ ಒಬ್ಬ ವಕೀಲನ ಇಟ್ಕೊಂಡು ಹೋಗಿ ಪಿಲಾತನ ಹತ್ರ ಆ ಬಾಡಿ ತಕ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಾಗೆ ಸಿಕ್ಕೋದಿಲ್ಲ ಆ ಬಾಡಿ ತಕ್ಕೊಳ್ಬೇಕು ನಾನು ಇವತ್ತು ಬೆಳಗ್ಗೆ ನಾನು ಅದ್ರ ವಿಷಯದಲ್ಲಿ ಸ್ಟಡಿ ಮಾಡ್ತಾ ಇದ್ದೆ ಆ ಸಂವಿಧಾನದಲ್ಲಿ ಒಬ್ಬ ಲಾಯರ್ನ ಇಟ್ಕೊಂಡು ಹೋಗಿ ಆ ಶವವನ್ನು ಪಡೆಯಬೇಕಾದ್ರೆ ದಿವಸಗಳು ಮುಂಚೆನೆ ಬೇಕಾಗಿತ್ತು ಆದ್ರೆ ಈ ಶವವು 3 ಗಂಟೆ ಕ್ರಿಸ್ತನ ಮರಣ 3 ಗಂಟೆ ಮಧ್ಯಾಹ್ನ 3 ಗಂಟೆಗೆ ಆಗಿದ್ರೆ ಅವರು ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ 3 ಗಂಟೆ ಒಳಗಾಗಿಯೇ ಇದನ್ನ ತೆಗೆದುಕೊಂಡು ಹೂಳಿಡಬೇಕು ಯಾಕಂದ್ರೆ ಸಬ್ಬತ್ ದಿನ 6 ಗಂಟೆ ಮೇಲೆ ಸ್ಟಾರ್ಟ್ ಆದ್ರೆ ಮತ್ತೆ ಬಾಡಿ ಮುಟ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ 3 ಗಂಟೆಯ ಒಳಗೇನೆ ಇವರಿಬ್ಬರು ಹೋಗಿ ಈ ಪಿಲಾತನ ಬಳಿಯಲ್ಲಿ ಈ ಬಾಡಿಯನ್ನ ಕೇಳ್ತಾರೆ ದೇವರು ಆ ಬಾಡಿಯ ಅವರು ಪಿಲಾತನ ಅದಕ್ಕೆ ಒಪ್ಪಿಸಿಕೊಡ್ತಾನೆ ಒಪ್ಪಿಸಿಕೊಡುವಂತೂ ಮಾತ್ರವಲ್ಲ ಅಲ್ಲಿ ನಾವು ನೋಡುತ್ತೇವೆ ಅವರಿಬ್ಬರು ಯಾವ ರೀತಿ ಮೊದಲು ಕ್ರಿಸ್ತನು ಜೀವಂತವಾಗಿದ್ದಾಗ ಅವರು ಜನಸಮೂಹದ ಮುಂದೆ ಅವರು ಅಥವಾ ಧರ್ಮದ ಮುಂದೆ ಇವರ ಶಿಷ್ಯರನ್ನು ಹೇಳ್ಕೊಳ್ಳಿಕ್ಕೆ ಇವರಿಗೆ ಭಯ ಇತ್ತು ಆದ್ರೆ ಆ ಭಯವೆಲ್ಲವೂ ಕ್ರಿಸ್ತನ ಮೇಲಿದ್ದಂತ ಪ್ರೀತಿಯ ನಿಮಿತ್ತ ಅವನ ಆ ಒಂದು ಶ್ರಮೆ ಅವನಿಗೆ ಕೊಟ್ಟಂತ ಕಾಟ ಅವನಿಗೆ ಕೊಟ್ಟಂತ ಉಪದ್ರವ ಅವನು ದಾರುಣವಾಗಿ ಯೇಸು ಕ್ರಿಸ್ತನ ಹಿಂಸಿಸಿದಾಗ ಇವರ ಹೃದಯ ಒಡೆದು ಹೋಯಿತು ಇವರ ಮನಸ್ಸಿನೊಳಗೆ ಇವರ ಹೃದಯೊಳಗೆ ಇದ್ದಂತ ಅತಿಯಾದ ಪ್ರೀತಿ ಅದು ಧೈರ್ಯಕ್ಕೆ ಕಾರಣವಾಯಿತು ಹಾಗಾಗಿಯೇ ನಾವು ಕೊರಿಂದವರಿಗೆ ಬರೆದ ಪತ್ರಿಕೆ 15 ನೋಡ್ತೀವಿ ಪ್ರೀತಿ ಇರುವಲ್ಲಿ ಎದುರಿಕೆ ಇಲ್ಲ ಅಂತೇಳಿ ಅವರಿಗೆ ಆ ಪ್ರೀತಿ ಯೇಸು ಕ್ರಿಸ್ತನ ಮೇಲೆ ಇದ್ದದರಿಂದಲೇ ಆ ಪ್ರೀತಿಯು ಭಯವನ್ನ ಹೋಗಲಾಡಿಸಿ
नेर पिलातन बलिय बंद आ देहव पड़ेक अदल आ देहव ऊनिड़ा बहुत गौरव यकूद्यर संस्कार नूर सेर चूर्ण सुगंध द्रव्योद्यम बंद अदन तक बंद लेनिन बटे अति बेले बंत श्रीमंतरिगे मात्र उपयोगिसिकोळ्ळಿದ್ದಂತ आ ಬಟ್ಟೆಯಿಂದ ಸುತ್ತಿ ಅವರು ಅದನ್ನ ಆ ಇದರಲ್ಲಿ ಹೂಣಿಡುವುದನ್ನ ನಾವು ಅವನ ಸಮಾಧಿಯಲ್ಲಿ ಹೂಣಿಡುವುದನ್ನ ನಾವು ನೋಡುತ್ತೇವೆ. ಅವರು ಮಾತ್ರವಲ್ಲ ಮರಿಯಳು ಸಹ ಆ ಮುಂಜಾನೆಯ ಕತ್ತಲಲ್ಲಿ ಅವಳು ಸಹ ಭಯಪಡದೆ ಸಾಧಾರಣವಾಗಿ ಕತ್ತಲಿರುವಾಗ ಹೊರಗೆ ಬರೋದಿಲ್ಲ. ಅದರಲ್ಲೂ ಆ ಸಮಾಧಿಯ ಸ್ಮಶಾನದ ಜಾಗದಲ್ಲಿ ಅವಳೊಬ್ಬಳೆ ಒಬ್ಬಟ್ಟಿಗಳಾಗಿ ಬಂದು ಸುಗಂಧ ದ್ರವ್ಯಗಳನ್ನು ತಂದು ಕಾಯುವುದನ್ನು ನೋಡುತ್ತೇವೆ. ಯಾಕಂದ್ರೆ ಈ ಮೂವರಲ್ಲಿ ಇದ್ದಂತದ್ದು ಯೇಸು ಕ್ರಿಸ್ತನ ಮೇಲೆ ಇದ್ದಂತ ಪ್ರೀತಿ. ಆ ಪ್ರೀತಿ ಇರುವುದರಿಂದಲೇ ಅವರಿಗೆ ಧೈರ್ಯ ಬಂದಿತ್ತು. ಧೈರ್ಯದಿಂದ ಅವರು ಅದನ್ನ ಆ ಕಾರ್ಯವನ್ನ ಮಾಡಿದರು ಎಂಬುದಾಗಿ ನಾವು ಇವತ್ತಿನ ವಿಷಯದಲ್ಲಿ ಕಲಿತೆವು. ಇದು ಮಾತ್ರವಲ್ಲ ಯೇಸು ಕ್ರಿಸ್ತನ ಆ ಮರಣ ಓಡಿಡುವಂತ ಆತನ ದೇಹವನ್ನು ತೆಗೆದುಕೊಂಡ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಮೂರು ದಿನ ತೆಗೆದುಕೊಂಡ ತೀರ್ಮಾನದ ಶಿಷ್ಯರು ತೆಗೆದುಕೊಂಡಿರಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಎದ್ದು ಆ ಶಿಷ್ಯರ ಬಳಿ ಹೋಗಿ ಕಾಣಿಸಿಕೊಂಡಾಗಲೂ ಅವರು ಸಂದೇಹ ಪಟ್ಟರು ಎಂಬುದಾಗಿ ನೋಡುತ್ತೇವೆ. ಅವನು ಕೇವಲ ಕಾಣಿಸಿಕೊಂಡು ಸ್ವಲ್ಪ ದಿನ ಹೋದಂತ ವ್ಯಕ್ತಿ ಅಲ್ಲ. ಅಲ್ಲಿ ನಾವು ನೋಡುತ್ತೇವೆ ಅನೇಕ ದಿವಸಗಳ ತನಕ ಅವನು ಎರಿಸಲಿನಲ್ಲಿ ಇದ್ದುಕೊಂಡು ಅನೇಕರಿಗೆ ಕಾಣಿಸಿಕೊಂಡನು ಎಂದು ನಾವು ನೋಡುತ್ತೇವೆ. ಅದು ಅಲ್ಲದೆ ಶಿಷ್ಯರಿಗೆ ತೋರಿಸಿದಾಗ ಅವರನ್ನು ನಂಬಲಿಲ್ಲ ಎಂಬುದನ್ನು ನೋಡುತ್ತೇವೆ. ಇವತ್ತು ಅನೇಕರು ಹೀಗೆ ದೇವಜನರಿಸಿಕೊಂಡವರು ಅನೇಕರು ಅವನ ವಿಷಯವಾಗಿ ನಾವು ನಂಬಿದ್ದೇವೆ ಎಂಬುದಾಗಿ ಹೇಳಿದ್ರು ಸಹ ಅನೇಕ ಸಲ ಸಂದೇಹ ಪಡುತ್ತಾರೆ ಈ ಕ್ರಿಸ್ತನಲ್ಲಿ. ಈ ಕ್ರಿಸ್ತನನ್ನ ನಂಬಿಕೆಯಿಂದ ಬಿದ್ದು ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಈ ಸ್ಥಿರವಾದ ನಂಬಿಕೆ ಇಲ್ಲದೆ ಇರುವುದರಿಂದ. ಆದರೆ ನಂಬಿಕೆಯಲ್ಲಿ ಭಯವನ್ನು ಹೋಗಲಾಡಿಸಿದಂತ ವ್ಯಕ್ತಿಗಳಂದ್ರೆ ಅದು ಯೋಸೆಫನು ಮತ್ತು ನಿಕೋದೇಮನು ಮತ್ತು ಮರಿಯಳು. ಅವರು ನಂಬಿದ್ದರಿಂದ ಅವ್ರಿಗೆ ಭಯ ಇರಲಿಲ್ಲ. ಪ್ರೀತಿ ಇದ್ದರಿಂದ ಅವರಿಗೆ ಆ ಭಯ ಇರಲಿಲ್ಲ. ಯಾರ್ಯಾರಿಗೆ ಪ್ರೀತಿ ಇರೋದಿಲ್ಲೋ ಅವ್ರಿಗೆ ಭಯ ಆವರಿಸಿಕೊಳ್ತದೆ. ಇಂದು ಸಹ ನಮ್ಮಲ್ಲಿ ಯಾರ್ಯಾರಿಗೆ ಪ್ರೀತಿ ಇರೋದಿಲ್ವೋ ದೇವರ ಮೇಲೆ ಇರುವಂತ ಭಯ ಹೊರಟೋಗ್ತದೆ. ಅದರಿಂದ ನಾವು ಬಹಳ ಪ್ರೀತಿಯಿಂದ ದೇವರನ್ನ ನಾವು ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನ ಅಂಗೀಕರಿಸಬೇಕು. ಅವನ ಮರಣ ಪುನರುತ್ಥಾನವು ಆತನ ನಮಗೋಸ್ಕರ ಮಾಡಿದಂತ ಶ್ರಮೆಯನ್ನ ಪ್ರೀತಿಯಿಂದ ನಾವು ಸ್ವೀಕರಿಸಿದ್ರೆ ಮಾತ್ರ ಅದು ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಮತ್ತೊಂದು ವಿಷಯ ನೋಡಿದ್ವಿ ನಾವು ಸ್ಟೆಫಾನನಿಗೆ ಏಳನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅವನು ಪ್ರಸಂಗ ಮಾಡಲಿಕ್ಕೆ ಬಿಡಲಿಲ್ಲ. ಬಿಡೋದಕ್ಕಿಂತ ಮುಂಚೆನೆ ಅವನನ್ನು ಕೊಂದು ಹಾಕಿದ್ರೆ ಎಂದು ನೋಡುತ್ತೇವೆ. ಆದರೆ ಇಲ್ಲಿ ಪೌಲನು ಸಂಪೂರ್ಣವಾದ ಸುವಾರ್ತೆಯನ್ನು ಸಾರ್ತಾನೆ. ಎಲ್ಲಿಂದ ಇಸ್ರಾಯೇಲರನ್ನ ಐಗುಪ್ತೇಶನ ಕರತನದಿಂದ ಹಿಡಿದು ಕ್ರಿಸ್ತನ ಮರಣ ಪುನರುತ್ಥಾನದವರೆಗೂ ಅವನು ಪೂರ್ಣವಾಗಿ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಇದು ಯೇಸು ದೇವರು ಅವನಿಗೆ ಅನುಮತಿಸಿದ್ರಿಂದಲೇ ಇದು ಸಾಧ್ಯವಾಯಿತು ಎಂದು ನಾವು ನೋಡುತ್ತೇವೆ. ಅನೇಕ ಉದಾಹರಣೆಗಳನ್ನ ನಾವು ಅದರ ಮುಖಾಂತರ ನೋಡಿ ನಾವು ಕಲಿತುಕೊಂಡು ಎಂಬುದಾಗಿ ನೋಡುತ್ತೇವೆ. ನನ್ನ ಪ್ರಿಯರೇ, ಈ ದಿನದ ಈ ಧರ್ಮಶಾಸ್ತ್ರದ ವಿಚಾರದಲ್ಲಿ ದೇವರ ವಾಕ್ಯ ನಾವು ಓದ್ತಾ ಇದ್ರೆ, ದೇವರ ವಾಕ್ಯದ ಧ್ಯಾನ ನಾವು ಮಾಡ್ತಾ ಇದ್ರೆ ನಮ್ಮ ಭಕ್ತಿ ವೃದ್ಧಿ ಆಗ್ತದೆ. ದೇವರ ವಾಕ್ಯವನ್ನ ಕೇಳದೆ ಮನಸ್ಸಲ್ಲಿ ಇಟ್ಕೊಳ್ಳದೆ ಇದ್ರೆ ಅದು ಖಂಡಿತವಾಗಿಯೂ ಆತನ ಮುಂದೆ ನಾವು ಇರ್ಲಿಕ್ಕೆ ಭಕ್ತಿ ನಂಬಿಕೆಯಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ. ನೀತಿವಂತನು ನಂಬಿಕೆಯಿಂದಲೇ ಬದುಕೋನೆ ಎನ್ನುವಂತ ಮಾತನ್ನ ಅಬ್ರಹಾಮನ ಮುಖಾಂತರ ನಾವು ಉದಾಹರಣೆ ನೋಡಿದೆವು. ಹಾಗಾದ್ರೆ ಯೇಸು ಕ್ರಿಸ್ತನು ಆ ದಿವಸಗಳಲ್ಲಿ ಯೋಹಾನ ಆದಿಕಾಂಡ 15 ನೋಡಿದ ಹಾಗೆ ಅವತ್ತು ಯೇಸು ಕ್ರಿಸ್ತನು ಇರ್ಲಿಲ್ವಲ್ಲ, ಹೇಗೆ ಅವನು ನೀತಿವಂತನಾದನು ಎಂದು ಹೇಳುವುದಾದ್ರೆ ಅಲ್ಲಿ ಉದಾಹರಣೆ ಕೊಟ್ಟದ್ದು ದೇವರು ಆಯಾ ಕಾಲಗಳಲ್ಲಿ ಏನೆಲ್ಲ ಹೇಳಿದರೋ ಅದನ್ನೆಲ್ಲ ಯಾವ ನಮ್ಮ ಪಿತೃಗಳಾಗ್ಲಿ ದೇವಜನ ನಂಬಿದರೋ ಆಗ ದೇವರು ಅವರಿಗೆ ಆ ನಂಬಿಕೆಯಿಂದ ನೀತಿವಂತರ ಎನಿಸಿದನು ಎಂದು ನೋಡುತ್ತೇವೆ. ಹಾಗಾಗಿ ದೇವರು ಹೇಳಿದ ಮಾತುಗಳನ್ನ ಅನುಸರಿಸುವವರೆಲ್ಲರೂ ನೀತಿವಂತರಾಗ್ತಾರೆ ಎನ್ನುವಂತ ಉದಾಹರಣೆ ನೋಡಿದ್ವು. ಅದಕ್ಕೊಂದು ಕೋರ್ಟ್ ಉದಾಹರಣೆಯನ್ನು ನೋಡಿದೆವು. ಒಬ್ಬರು ವ್ಯಕ್ತಿಗಳು ಜಗಳ ಮಾಡಿ ಕೋರ್ಟಿಗೆ ಹೋದಾಗ ಅಲ್ಲಿ ಒಬ್ಬ ವಿಶ್ವಾಸಿಯಾದಂತ ವ್ಯಕ್ತಿನೇ ಅವನಿಗೆ ಅವನು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲ. ಆದರೆ ವಿಶ್ವಾಸಿ ಅಲ್ಲದಂತ ವ್ಯಕ್ತಿ ಅವನು ಹೇಳಿದ ಮಾತನ್ನ ಅವನು ನಂಬುತ್ತಾನೆ, ಆ ದೇವರನ್ನ ನಂಬುತ್ತಾನೆ. ಜಡ್ಜ್ ಹೇಳ್ತಾರೆ, ನೋಡು ನೀನು ನಂಬಿದ ದೇವರು ನೀನು ನಂಬಿರುವಂತ ದೇವರ ಮೇಲೆ ನಿನಗೆ ನಂಬಿಕೆ ಇಲ್ಲ. ಆದರೆ ನಿನ್ನ ದೇವರನ್ನ ನಂಬದೇ ಇರುವಂತ ವ್ಯಕ್ತಿ ನೀನು ಹೇಳಿದ ಮಾತನ್ನ ನಂಬಿದೇನೆ ಅಂತೇಳಿ. ಹಾಗಾಗಿ ಅದೇ ರೀತಿಯಲ್ಲಿ ಇಂದು ನಾವು ಸಹ ಅನೇಕ ಸಲ ನಂಬಿದ್ದೇವೆ ಎಂಬುದಾಗಿ ಹೇಳಿದಂತ ವ್ಯಕ್ತಿಗಳಾಗಿರುವಂತ ನಾವುಗಳು ಇವತ್ತು ದೇವರನ್ನ ಯಥಾರ್ಥವಾಗಿ ನಂಬೋದಿಲ್ಲ. ಕೇವಲ ಕಾಟಾಚಾರಕ್ಕಾಗಿ ನಾಮಾದೇರಾಗಿ ಆ ನಂಬಿಕೆ ಮೇಲೆ ನಾವು ಹೋಗ್ತಾ ಇರ್ತೇವೆ. ದೃಢವಾದ ವಿಶ್ವಾಸ ದೃಢವಾದ ನಂಬಿಕೆ ನಮ್ಮ ಹೃದಯದಲ್ಲಿ ಇಲ್ಲದೆ ಹೋದ್ರಿಂದ ಅನೇಕ ಸಲ ನಾವು ಬಿದ್ದು ಹೋಗ್ಲಿಕ್ಕೆ
ಕಷ್ಟಗಳು ಬರಲಿಕ್ಕೆ ಸಂಕಟ ಬರಲಿಕ್ಕೆ ಕಾರಣವಾಗಿದೆ. ಅದರಿಂದ ನಾವು ಬದಲಾಯಿಸಿಕೊಳ್ಳೋಣ, ನಾವು ಅನ್ಯರಿಗಿಂತಲೂ ಹೆಚ್ಚಾದ ನಂಬಿಕೆ ಸ್ಥಿರಪಡಿಸಿಕೊಳ್ಳೋಣ. ಯಾಕೆ ಅಂತ ಅದು ಬೇಕು ಅಂತ ಹೇಳಿದ್ರೆ ನೀವು ವಾಕ್ಯವನ್ನ ಚೆನ್ನಾಗಿ ಧ್ಯಾನ ಮಾಡಬೇಕು, ಪ್ರಸಂಗವನ್ನ ಚೆನ್ನಾಗಿ ಕೇಳಬೇಕು. ಇದನ್ನ ನಾವು ನೋಡುತ್ತೇವೆ, ನೆಹೆಮನ್ನು ಬರೆದ ಪುಸ್ತಕ 8ನೇ ಅಧ್ಯಾಯದಲ್ಲಿ ಅದನ್ನ ಧ್ಯಾನ ಮಾಡಿದೆವು. ಅಂದು ಅವರು ಆ ಬಾಬೆಲ್ ಪಟ್ಟಣದ ಪ್ರವಾಸ ಕಾಲವನ್ನು ಮುಗಿಸಿ ಯೆರೂಸಲೇಮಿಗೆ ಬಂದಾಗ, ಅವನು ವೇದ ಪಾರಾಯಣವನ್ನು ಮಾಡಿದಾಗ, ಧರ್ಮಶಾಸ್ತ್ರವನ್ನು ಓದಿದಾಗ, ಅವರು ಲಕ್ಷ್ಯ ಬಿಟ್ಟು ಕೇಳಿ ಅವರು ಮನಸ್ಸಿನೊಳಗೆ ಅದನ್ನು ತಕ್ಕೊಂಡಾಗ ಮಾನಸಾಂತರ ಹೊಂದಿದರು. ಅವರ ತಪ್ಪುಗಳು ಮನವರಿಕೆಯಾಗಿ ಅವರು ಕಣ್ಣಿಟ್ಟರು, ಕಣ್ಣೀರಿಟ್ಟರು, ಗೋಳಾಡಿದರು ಎಂದು ನಾವು ನೋಡುತ್ತೇವೆ. ಅದು ನಮ್ಮ ಹೃದಯಗಳಾಗಬೇಕು. ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಳಿಯುವಾಗ ನಮಗೇನೆ ಮಾನಸಾಂತರದ ಮನಸ್ಸು ಬರಬೇಕು. ನಮ್ಮ ತಪ್ಪುಗಳನ್ನ ಹೆಕ್ಕಿ ತೆಗೆದು ಹೊರ ಹಾಕಬೇಕು. ಆಗಲೇ ನಮಗೆ ನಿಜವಾದ ನಂಬಿಕೆ, ನಿಜವಾದ ಪ್ರೀತಿ, ನಿಜವಾದ ಧೈರ್ಯ ನಮಗುಂಟಾಗ್ತದೆ. ಆ ರೀತಿ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಒಂದು ಉತ್ತಮವಾದ ಸಂದೇಶ ಈ ದಿವಸದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಯಾವ ರೀತಿ ನಂಬಿಕೆಯಲ್ಲಿದ್ದೇವೆ, ಆ ನಂಬಿಕೆಯನ್ನ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರದಲ್ಲಿ ಹೇಳಿದಂತ ವಿಷಯಗಳನ್ನೇ ಆ ಯಹೂದಿರು ನೆರವೇರಿಸಿದ್ರಿ ಅಂತೇಳಿ ದೇವರು ಏನ್ ಹೇಳ್ದ ಅದನ್ನೇ ನಡೆಯುತ್ತೆ ಹೊರತು ಬೇರೇನು ನಡೀಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರಿಂದ ದೇವರು ನಮ್ಮ ವಿಷಯದಲ್ಲಿ ಏನೆಲ್ಲ ಇಟ್ಕೊಂಡಿರ್ತಾನೋ ಅದು ನಾವು ನಡೆಸಬೇಕು ಎಂಬುದಾಗಿ ಈ ದಿನದ ಸಂದೇಶ. ಆದ್ದರಿಂದ ನಾವು 41ನೇ ವಚನ ಎಚ್ಚರಿಕೆಯ ಮಾತನ್ನ ಪೌಲನು ಯಾವ ರೀತಿ ಅಲ್ಲಿ ಸೇರಿದ ಸಮೂಹಕ್ಕೆ ಹೇಳುತ್ತಿದ್ದಾನೋ, ಇವತ್ತು ನಮಗೂ ಸಹ ದೇವರು ಒಂದು ಎಚ್ಚರಿಕೆಯ ಮಾತು ಹೇಳುತ್ತಿದ್ದಾನೆ. ಎಲೈ ತಿರಸ್ಕಾರ ಮಾಡುವವರೇ ಆಶ್ಚರ್ಯಪಟ್ಟು ಬಿಡಬೇಡ್ರಿ, ನೀವು ಈ ಮಾತನ್ನ ಕೇಳಿ ಅದರಂತೆ ನಡೆಯದೆ ಹೋದ್ರೆ ನೀವು ನಾಶವಾಗಿ ಹೋಗ್ತೀರಿ. ಆದ್ದರಿಂದ ಎಚ್ಚರಿಕೆ ಮಾತು ಹೇಳ್ತಿದ್ದಾನೆ, ನೀವು ಅವನನ್ನು ನಂಬಿ, ಅವನನ್ನು ನಂಬಿದ ಮಾತ್ರ ನೀವು ನೀತಿವಂತರಾಗಲಿಕ್ಕೆ ಸಾಧ್ಯ. ಆದ್ರಿಂದ ಅವನನ್ನು ನಂಬಿ ನಾವು ಜೀವಿಸೋಣ. ಆ ನಂಬಿಕೆ ನಮ್ಮನ್ನ ಭಯದಿಂದ ಹೋಗಲಾಡಿಸ್ತದೆ, ಆ ಪ್ರೀತಿ ನಮ್ಮನ್ನು ಧೈರ್ಯಪಡಿಸುತ್ತೆ. ಆ ರೀತಿಯಲ್ಲಿ ದೇವರು ತಾನೇ ನಮ್ಮನ್ನ ನಡೆಸುವಂತಾಗಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಸೇರಿ ಬಂದಂತವರಿಗೆ ಈ ದಿನದ ವಾಕ್ಯ ಅನೇಕರ ಹೃದಯಗಳನ್ನ ಬದಲಾವಣೆ ಮಾಡುವಂತ ರೀತಿಯಲ್ಲಿ ಆಗಲಿ ಎಂಬುದಾಗಿ ನಾನು ಆಗ್ರಹಿಸಿ ಈ ದಿವಸದಲ್ಲಿ ಸಂದೇಶ ಕೊಟ್ಟಂತ ಪ್ರಿಯ ದಾಸನನ್ನ ನಾನು ವಂದಿಸುವನಾಗಿದ್ದೇನೆ.